ಇತ್ತೀಚೆಗೆ ಏನಾದ್ರೆ ಬಹಳಷ್ಟು ತೊಂದರೆಯನ್ನ ಉಂಟು ಮಾಡ್ತಾ ಇದೆ, ಎಸ್ಪೆಷಲಿ ಔರಾದ್ ತಾಲೂಕದಲ್ಲಿ ಅಂತೂ ಸಾಕಷ್ಟು ಇದರಿಂದ ಬೆಳೆನೂ ಕೂಡ ಸ್ವಲ್ಪ ಹಾನಿ ಆಗಿರೋದ್ ನೋಡ್ತಾ ಇದೀವಿ. ಸೊ ಇದು ಈ ತರ ಒಳಗಡೆ ಇದ್ಕೊಂಡು ಅದರ ಬಾಧೆಯನ್ನ ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಸೊ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ತಿಳ್ಕೊಳ್ಬೇಕಿತ್ತು ಅಂತಂದ್ರೆ ಇಲ್ಲಿ ನೋಡ್ರಿ ಈಗ ಇದು ಈ ಚಿತ್ರ ಸ್ವಲ್ಪ ಗಮನಿಸ್ಬೇಕು. ನೀವು ನಿಮ್ಮ ಹೊಲದೊಳಗ ಮೂರು ಎಲೆ ಮಾತ್ರ ಅನ್ನದ ಸಾಯೋದನ್ನ ನಾವು ನೋಡ್ತಾ ಇದೀವಿ. ಈಗ ಏನು ಸೋಯ ಅವ್ರ ಏನದ ಆ ಒಂದು ಯಾವ ಟ್ವಿಗ್ ನಲ್ಲಿ ಅಥವಾ ಯಾವ ಟ್ವಿಗ್ ನಲ್ಲಿ ಬಾಧೆ ಆಗಿರ್ತದೋ ಆ ಪ್ಲಾಂಟ್ ಟ್ವಿಗ್ ಇಡದ ಈ ತರ ಒಣಗೋದನ್ನ ನಾವು ನೋಡ್ತಾ ಇದೀವಿ. ಸೊ ಆ ಪ್ಲಾಂಟ್ ಟ್ವಿಗ್ ಇದೆ, ಸೊ ಅದನ್ನ ತೆಗೆದು ನೀವೇನಾದ್ರು ಓಪನ್ ಮಾಡಿದ್ರಿ ಅಂತಂದ್ರೆ, ಅದನ್ನು ಓಪನ್ ಮಾಡಿ ನೀವು ನೋಡಿದ್ರಿ ಅಂತಂತಂದ್ರೆ, ನೀವು ಅದನ್ನ ಓಪನ್ ಮಾಡಿ ನೀವು ನೋಡಿದ್ರಿ ಅಂತಂತಂದ್ರೆ ಏನಾಗ್ತದಪ್ಪ ಅಂತಂದ್ರೆ ಅದು ಸಂಪೂರ್ಣವಾಗಿ ಈ ತರ ಒಳಗಿರ್ತಕ್ಕಂತ ಒಂದು ಕೀಟವನ್ನ ನಾವು ನೋಡ್ತೀವಿ. ಸೊ ಅದಕ್ಕೆ ಇದನ್ನ ಸ್ವಲ್ಪ ನಾವು ಜಾಗೃತಿಕತೆ ಇಲ್ಲಿ ನೋಡ್ರಿ ಇಲ್ಲಿ ಈ ಚಿತ್ರ. ಸೊ ಇದು ಕಂಪ್ಲೀಟ್ ಮೇಲ್ಭಾಗದಲ್ಲಿ ಆ ಗಿಡ ಎಲ್ಲ ಒಣಗಿರೋದನ್ನ ಈ ತರ ಸೈಡಿನ ಎಲೆ ಎಲ್ಲ ಒಣಗಿರ್ತವ. ಸೊ ಈ ತರ ಇರ್ತಕ್ಕಂಥದ್ದು ಲಕ್ಷಣ ಏನಾದ್ರೂ ಇತ್ತು ನಿಮ್ ಹೊಲದಾಗಂದ್ರೆ 100% ಇದು ಗರಡಲ್ ದುಂಬಿ ಅಂತಾನೆ ತಿಳ್ಕೊಬೇಕು. ಸೊ ಇದನ್ನ ನಾವೇನದ ಜಸ್ಟ್ ಯಾವ ರೀತಿ ನಿರ್ವಹಣೆ ಮಾಡ್ಬೇಕಿತ್ತು ಅಂತಂದ್ರೆ, ಇದಕ್ಕೆ ನಾವೇನದ ಬೇಸಿಗೆಯಲ್ಲಿ ಆಳವಾದಂತಹ ಉಳುಮೆಯನ್ನ ಮಾಡ್ಬೇಕಾಗ್ತದೆ. ಅದ್ರ ಜೊತೆನೆ ಬೀಜಗಳನ್ನ ಸ್ವಲ್ಪ ಇಲ್ಲಿ ಹೆಚ್ಚಾಕ್ಬೇಕಾಗ್ತದೆ ಒಂದ್ ವೇಳೆ ಇದು ರೆಗ್ಯುಲರ್ಲಿ ಬರ್ತಕ್ಕಂತಹ ಪೆಸ್ಟ್ ಇತ್ತು ಅಂತಂತಂದ್ರೆ. ಆಮೇಲೆ ಇನ್ನೊಂದು ಈ ಸೋಯಾ ಅವರಿಗೆ ಈ ಕೀಟ ಬರ್ತಾ ಇದೆ ಅಂತಂತಂದ್ರೆ ಆದಷ್ಟು ನಾವು ಅಲ್ಲಿ ಬೇರೆ ಬೆಳೆಗಳನ್ನ ಹಾಕ್ಬೇಕಾಗ್ತದೆ. ಆಮೇಲೆ ಯಾವಾಗ ಈ ಗಿಡ ಬಾಧೆ ಉಂಟು ಮಾಡ್ತಾ ಅಲ್ಲಿ ಅಲ್ಲಿ ಏನಂದ್ರೆ ನಾವು ಇವನ್ ಫೋರೇಟ್ ಕೂಡ ಸಾಯಿಲ್ ಅಪ್ಲಿಕೇಶನ್ ಹೇಳ್ತೀವಿ, ಇಲ್ಲ ಕ್ಲೋರ್ಪೈರಿಫಾಸ್ ಆಗ್ಲಿ ಅಥವಾ ಕೊರೈಸಿನ್ ಆಗ್ಲಿ, ಸೊ ಇವುಗಳನ್ನ ಬಳಸೋದ್ರ ಮೂಲಕ ಈ ಒಂದು ಕೀಟವನ್ನ ಹತೋಟಿ ಮಾಡ್ಲಿಕ್ಕೆ ಆಗ್ತದೆ. ಟ್ರೈಜೋಫಾಸ್ ಅಂತಕ್ಕಂಥ ಕೀಟನಾಶಕನು ಕೂಡ ಬಹಳ ಎಫೆಕ್ಟಿವ್ ಇತ್ತು, ಬಟ್ ಅದು ಆಲ್ರೆಡಿ ಬ್ಯಾನ್ ಆಗಿದೆ. ಇನ್ನ ಇನ್ನೊಂದು ಕೀಟ ಯಾವ್ದಪ್ಪ ಅಂದ್ರೆ ಆಶ್ ವಿವಿಲ್ ಅಂತ ಹೇಳಿ ಬರ್ತದೆ. ಆಶ್ ವಿವಿಲ್ ಅಂದ್ರೆ ಇದು ನೀವೇನು ನೋಡ್ತಾ ಇದ್ರಿ. ಸೊ ಇದು ಮೊದಲ ಹಂತದಲ್ಲಿ ಹಿಡ್ಕೊಂಡು ನೀವು ಕೊನೆಗೆ ಬೆಳೆ ಹಾರ್ವೆಸ್ಟ್ ಮಾಡೋಕಂತೂ ಈ ಒಂದು ಕೀಟ ಇರೋದನ್ನ ನಾವು. ಸೊ ಅದಕ್ಕೆ ಇದನ್ನ ಯಾವ ರೀತಿ ಹತೋಟಿ ಮಾಡ್ಬೇಕು ಅಂತಂದ್ರೆ, ನಾವು ಸ್ಪರ್ಶ ಕೀಟನಾಶಕಗಳನ್ನ ಕ್ಲೋರ್ಪೈರಿಫಾಸ್ ಅಥವಾ ಕ್ಲೋರ್ಫಾಸ್ ಅಥವಾ ಬೇವು ಮೂಲದ ಔಷಧ ಅವುಗಳನ್ನ ಸಿಂಪಡಣೆ ಮಾಡೋದ್ರ ಮೂಲಕ ಈ ಒಂದು ಕೀಟವನ್ನ ನಾವು ಹತೋಟಿ ಮಾಡಬಹುದು. ಸೊ ಇನ್ನೊಂದೇನಪ್ಪಾ ಅಂತಂತಂದ್ರೆ, ಇನ್ನ ಹೆಸರಿನಲ್ಲಿ ಅದು ಸೋಯಾ ಅವರೇ ಆಯ್ತು, ಹೆಸರಿನಲ್ಲಿ ಬರ್ತಕ್ಕಂಥದ್ದು ಇನ್ನೊಂದು ಯಾವ್ದಪ್ಪ ಅಂದ್ರೆ ಥ್ರಿಪ್ಸ್ ನುಸಿ ಅಂತ ಹೇಳಿ ಹೇಳ್ತೀವಿ. ಈ ಥ್ರಿಪ್ಸ್ ನುಸಿ ಇಲ್ಲಿ ಈ ಚಿತ್ರವನ್ನ ನೋಡ್ಬೋದು. ಸೊ ಇದು ಬಹಳ ಸಣ್ಣದಿರ್ತದೆ, ಮೈಕ್ರೋಸ್ಕೋಪಿಕ್ ಇರ್ತದೆ. ಸೊ ಇದನ್ನ ನಾವು ಸೂಕ್ಷ್ಮ ದರ್ಶಕ ಮೂಲಕ ನೋಡಿದಾಗ ಈ ತರ ಕಾಣಿಸ್ತದೆ. ಇದು ಈ ತರ ಕೆರೆದಿರೋದನ್ನ ನೋಡ್ತೀವಿ. ಸೊ ಕಾಯಿಗಳ ಮೇಲೆ ಬೆಳೀತಕ್ಕಂಥ ಕಾಯಿಗಳ ಮೇಲೆ ಏನಾದ್ರೂ ಇದು ಬಾಧೆ ಮಾಡಿತ್ತು ಅಂದ್ರೆ ಕಾಯಿ ಬೆಳವಣಿಗೆ ಹೆಂಗೆ ಆಗ್ತದ ಈ ತರ ಇರೋದ ಒಂದ್ ಕಾರಣ. ಸೊ ಇದು ಥ್ರಿಪ್ಸ್ ನುಸಿಯಿಂದ ಆಗಿರ್ತಕ್ಕಂಥ ಒಂದು ಬಾಧೆ. ಇನ್ನು ಇನ್ನೊಂದು ಕೀಟ ಯಾವ್ದಪ್ಪ ಅಂತಂತಂದ್ರೆ, ಇದು ಅಫಿಡ್ ಏನು ಅಂತ ಹೇಳಿ ಹೇಳ್ತೀವಿ ಅಫಿಡ್. ಸೊ ಈ ಗಿಡ ಸ್ವಲ್ಪ ನೀವು ಅಬ್ಸರ್ವ್ ಮಾಡಿದ್ರಿ ಅಂದ್ರೆ ಇದ್ದು ಕಾಂಡದ ಮೇಲೆ ಕಪ್ಪಾಗಿರ್ತಕ್ಕಂಥ ಹೇನ್ ಇರೋದನ್ನ ನಾವು ನೋಡ್ತಾ ಇದೀವಿ ಹೇನ್ಗಳು. ಸೊ ಇವಕ್ ಅಫಿಡ್ ಅಂತ ಹೇಳಿ ನಾವು ಹೇಳ್ತೀವಿ. ಈ ಅಫಿಡ್ ಹೇನ್ ಏನಿದೆ, ಈ ಅಫಿಡ್ ಹೇನು ಇದು ಸಾಕಷ್ಟು ರಸ ಹೀರೋದ್ರ ಮೂಲಕ ಹೆಚ್ಚಾಗಿರ್ತಕ್ಕಂಥ ಅಂಟು ದ್ರವವನ್ನ ಆ ಎಲೆಗಳ ಮೇಲೆ ಏನದ ಚೆಲ್ತದೆ ತನ್ನ ದೇಹದಿಂದ ಹೊರಗ. ಯಾವಾಗ ಕೆಳಭಾಗದ ಎಲೆಗಳ ಮೇಲೆ ಈ ಒಂದು ಅಂತಂತಂದ್ರೆ ಅವಾಗ ಇದು ನೇರವಾಗಿ ನಮ್ಮ ಆದಾಯಕ್ಕೆ ಹೊಡಿತ ಕೊಡ್ತದೆ ಅಂತ ಹೇಳ್ಬೋದು. ಯಾಕಂದ್ರೆ ಆದಾಯಕ್ಕೆ ಹೆಂಗ್ ಹೊಡಿತ ಕೊಡ್ತದೆ ಅಂತಂದ್ರೆ, ಈ ಕಪ್ಪು ಬೂಸ್ಟ್ ಬೆಳೀತು ಅಂತಂತಂದ್ರೆ ಅಲ್ಲಿ ಏನಾಗ್ತದೆ ದ್ಯುತಿ ಸಂಶ್ಲೇಷಣ ಕ್ರಿಯೆ ಆಗೋದಿಲ್ಲ. ಯಾವಾಗ ದ್ಯುತಿ ಸಂಶ್ಲೇಷಣ ಕ್ರಿಯೆ ಆಗೋದಿಲ್ಲ, ಸೊ ಅವಾಗ ಏನಾಗ್ತದ ಇಲ್ಲಿ ಆಹಾರ ಉತ್ಪಾದನೆ ಆಗಲ್ಲ, ಸೊ ಬೆಳವಣಿಗೆ ಚೆನ್ನಾಗಿ ಆಗಲ್ಲ ಅಂತೇಳಿ ನಾವು ಬೆಳೆಯನ್ನ ಕಳ್ಕೊಳ್ಳೋದು ಆಗ್ತದೆ. ಆಗಲೇ ಹೇಳಿದಂಗೆ ಥ್ರಿಪ್ಸ್ ನುಸಿಯನ್ನ ನಾವು ನಿರ್ವಹಣೆ ಮಾಡ್ಬೇಕಿತ್ತು ಅಂತಂತಂದ್ರೆ, ಆದಷ್ಟು ಇದನ್ನ ನಾವು ಸಮರ್ ಪ್ಲೋಯಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಬೇಸಿಗೆಯಲ್ಲಿ ಆಳವಾಗಿ ಉಳುಮೆ ಮಾಡೋದ್ರ ಮೂಲಕ ಇದನ್ನ ನಾವು ಹತೋಟಿ ಮಾಡ್ಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಅದು ಕೋಶಾವಸ್ಥೆ ಹೋಗೋದು ಮಣ್ಣಿನ. ಅದಾದ್ಮೇಲೆ ಅಂತರ್ವ್ಯಾಪಿ ಕೀಟನಾಶಕಗಳಾಗಿರ್ತಕ್ಕಂಥ ಈ ಕ್ಲೋರ್ಪೈರಿಫಾಸ್ ಆಗಿರ್ಬೋದು, ಡೈಮಿಥೈಟ್ ಆಗಿರ್ಬೋದು, ಮೊನೊಕ್ರೋಟೋಫಾಸ್,
ಇವುಗಳನ್ನ ನಾವು ಬಳಸಿ ಈ ಒಂದು ಟ್ರಿಪ್ಸ್ ನುಸಿಯನ್ನ ನಾವು ನಿರ್ವಹಣೆ ಮಾಡಬಹುದಾಗಿದೆ. ಇನ್ನು ಸ್ವಲ್ಪ ಇಲ್ಲಿ ಇನ್ನೊಂದು ಮಾಹಿತಿ ಇಲ್ಲಿ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂತಂದ್ರೆ ಬಾಧೆ ಲಕ್ಷಣ ಹೆಂಗ ಆಗ್ತದ ಅಂತಂದ್ರೆ ಗಿಡ ಏನಾಗ್ತದೆ ಒಂಥರ ಬೆಳವಣಿಗೆ ಚೆನ್ನಾಗಿ ಆಗದೇನೆ ಸಾಯ್ತಕ್ಕಂಥದ್ದು ನಾವು ನೋಡ್ತೀವಿ, ಚೆನ್ನಾಗಿರೋದಿಲ್ಲ. ಆಮೇಲೆ ಪಾಟ್ ಡೆವಲಪ್ಮೆಂಟ್ ನೋಡಿದ್ರೆ ಅದು ಚೆನ್ನಾಗಾಗಲ್ಲ, ಅದು ಹೆಂಗಂದ್ರೆ ವಂಕ ಆಗ್ತದೆ ಅಂತ ಆಗಲೇ ಚಿತ್ರ ತೋರಿಸಿದಂಗೆ. ಆಮೇಲೆ ಲೀಫ್ ಕರ್ಲ್ ಡಿಸೀಸ್ ಅಂತ ಹೇಳಿ ಆ ಲೀಫ್ ಕರ್ಲ್ ಡಿಸೀಸ್ ಏನಾದ್ರೂ ಸ್ಪ್ರೆಡ್ ಆಗ್ಲಿಕ್ಕೆ ಕಾರಣ ಆಗ್ತದೆ. ಆಮೇಲೆ ಇನ್ನೊಂದು ಏನಪ್ಪ ಅಂತಂತಂದ್ರೆ ಯೂಸ್ವಲಿ ಮೊದಲ ಹಂತದಲ್ಲಿ ಈ ಒಂದು ಕೀಟದ ಬಾಧೆ ಕಂಡುಬರ್ತದೆ. ಇನ್ನೊಂದು ಯಾವ್ದಪ್ಪ ಅಂದ್ರೆ ಪಾಡ್ ಸಕ್ಕಿಂಗ್ ಬಗ್ ಅಂತ ಹೇಳಿ ಹೇಳ್ತೀವಿ. ಸೊ ಈ ಪಾಡ್ ಸಕ್ಕಿಂಗ್ ಬಗ್ ಇಲ್ಲಿ ನೀವು ಚಿತ್ರದಲ್ಲಿ ಏನ್ ನೋಡಿದ್ರಿ ಇದು. ಸೊ ಇದು ಎಲೆಯಿಂದ ಅಥವಾ ಕಾಯಿಯಿಂದ ಏನದ ಚುಚ್ಚಿ ರಸ ಹೀರೋದನ್ನ ನಾವು ನೋಡ್ತೀವಿ. ಯಾವಾಗ ಕಾಯಿಯಿಂದ ನೀವು ರಸ ಹೀರ್ತದೋ ಸೊ ಅವಾಗ ಕಾಳುಗಳ ಬೆಳವಣಿಗೆ ಆಗೋದಿಲ್ಲ. ಯಾವಾಗ ಕಾಳುಗಳ ಬೆಳವಣಿಗೆ ಆಗೋದಿಲ್ಲ ಅವು ಸುಕ್ಕು ಕಟ್ಟದೇನಾಗ್ತದೆ. ಸೊ ಹಾಗಾಗಿ ಇದು ಬಹಳ ಏನದ ನಮ್ಮ ರೈತರ ಬಗ್ಗೆ ತೊಂದರೆ ಕೊಡ್ತಕ್ಕಂಥ ಒಂದು ಕೀಟ. ಇದನ್ನ ಹತೋಟಿ ಮಾಡ್ಲಿಕ್ಕೆ ಅದನ್ನ ಆಗಲೇ ಆದಂಗೆ ಡೀಪ್ ಸಮರ್ ಪ್ಲೋಯಿಂಗ್ ಆಗಿರ್ಬೋದು ಅಥವಾ ಇಲ್ಲ ಅಂತಂದ್ರೆ ಕ್ಲೀನ್ ಕಲ್ಟಿವೇಷನ್ ಆಗಿರ್ಬೋದು, ಕ್ರಾಪ್ ರೊಟೇಷನ್ ಆಗಿರ್ಬೋದು. ಸೊ ಇವುಗಳನ್ನ ಮಾಡ್ಬೇಕಾಗ್ತದೆ. ಆಮೇಲೆ ಅಂತರಾಪಿ ಕೀಟನಾಶಕಗಳನ್ನ ಬಳಸಿ ಈ ಒಂದು ಕೀಟವನ್ನ ನಾವು ಹತೋಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಕೀಟ ಯಾವ್ದಪ್ಪ ಅಂತಂದ್ರೆ ಫ್ಲೀಬಿಟಲ್ ಅಂತ ಹೇಳಿ ನಾವು ಹೇಳ್ತೀವಿ. ಈ ಫ್ಲೀಬಿಟಲ್ ಹೆಂಗಪ್ಪ ಅಂತಂತಂದ್ರೆ ಯೂಸ್ವಲಿ ಫ್ಲೀಬಿಟಲ್ ಬಂತು ಅಂತಂತಂದ್ರೆ ಆ ಒಂದು ನೀವು ಎಲೆಯನ್ನ ನೀವು ಗಮನಿಸಿದ್ರಿ ಅಂತಂತಂದ್ರೆ ಆ ಎಲೆಗಳ ಮೇಲೆ ಕಪ್ಪಾದಂತ ಚುಕ್ಕಿ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಇದು ಅಂದ್ರೆ ರಂಧ್ರ ಇರೋದನ್ನ, ಆ ರಂಧ್ರಗಳು ಹೆಂಗಿರ್ತಾವ ಅಂತಂದ್ರೆ ಯಾವುದೋ ಒಂದು ಸ್ಟೆಪ್ಪರ್ ಹೊಡೆದಾಗಿರ್ತ. ಸೊ ಅದಕ್ಕೆ ಆ ರಂಧ್ರಗಳನ್ನ ಆದಷ್ಟು ನಾವೇನದ ಅಂದ್ರೆ ಅವುಗಳನ್ನ ನಾವು ಹತೋಟಿ ಮಾಡ್ಬೇಕಿತ್ತು ಅಂತಂತಂದ್ರೆ ಯೂಸ್ವಲಿ ನಾವು ಸ್ಪರ್ಶ ಕೀಟನಾಶಕಗಳನ್ನ ಸಿಂಪಡಣೆ ಮಾಡೋದ್ರ ಮೂಲಕ ಅದನ್ನ ಹತೋಟಿ ಮಾಡ್ಲಿಕ್ಕೆ ಸಾಧ್ಯ ಇದೆ. ಇನ್ನೊಂದು ಕೀಟ ಇದು ಎಸ್ಪೆಷಲಿ ನಮ್ಮ ಹೆಸರಿನಲ್ಲಿ ಬರ್ತಕ್ಕಂತ ಕೀಟ ಸ್ಪೆಂಜಿಡ್ ಮಾತ್ ಅಥವಾ ಕೊಂಬಿನ ಹುಳು ಅಂತ ಹೇಳಿ ಹೇಳ್ತೀನಿ. ಸೊ ಇದು ಯಾವ ರೀತಿ ಇರ್ತದೆ ಅಂದ್ರೆ ಈ ಮಟ್ಟಕ್ಕೆ ತಿಂದಿದೆ ಇದು. ಒಟ್ಟು ಏನು ಎಲೆನೇ ನಿಮ್ಮ ಹೊಲದಲ್ಲಿ ಎಲೆ ಇರಲ್ದಂಗ ನೋಡ್ಕೊಳ್ಳೋಷ್ಟು ಏನೋ ತಾಕತ್ತದ ಅದು. ಸೊ ಅದಕ್ಕೆ ಬಟ್ ಇದು ಇಷ್ಟು ದೊಡ್ಡ ಕೀಟ ಇದ್ರೂ ಕೂಡ ಸುಮಾರು ಒಂದು 6-7 ಸೆಂಟಿಮೀಟರ್ ಉದ್ದಿರ್ತದೆ ಈ ಕೀಟ. ಸೊ ಆದರೂ ಕೂಡ ಇದನ್ನ ಕಲೆಕ್ಟ್ ಮಾಡಿ ಸಾಯಿಸ್ಲಿಕ್ಕೆ ಸಾಧ್ಯ ಇದೆ. ಸೊ ಅದು ಕಲೆಕ್ಟ್ ಮಾಡಿ ಸಾಯಿಸಿದ್ರೆ ಬಹಳ ಒಳ್ಳೇದು. ಯಾವುದೇ ಸಿಂಪರಣೆ ಇಲ್ಲದಲ್ಲೂ ಕೂಡ ಇದನ್ನ ಹತೋಟಿ ಮಾಡ್ಲಿಕ್ಕೆ ಸಾಧ್ಯ ಇದೆ. ಇನ್ನ ಇನ್ನೊಂದು BSC ಅಂತ ಹೇಳಿ ಬಿಹಾರ್ ಹೆರಿ ಕ್ಯಾಟರ್ಪಿಲ್ಲರ್ ಅಂತ ಹೇಳಿ. ಸೊ ಇದನ್ನು ಕೂಡ ಸಾಕಷ್ಟು ಬಾಧೆ ಮಾಡ್ತದೆ. ನಾ RHS ಅಂತ ರೆಡ್ ಹೇರ್ ಕ್ಯಾಟರ್ಪಿಲ್ಲರ್ ಅಂತ ಹೇಳಿದೆ. ಅವಾಗ ಅದನ್ನು ಕೂಡ ಎಲೆ ಕೆಳಭಾಗದಲ್ಲಿ ಇದ್ಕೊಂಡು ರಸ ಇರ್ತದೆ, ಆಮೇಲೆ ಏನು ಕೆದರಿ ತಿಂತದೆ. ಸೊ ಹಾಗಾಗಿ ಈ ಎಲೆಗಳೆಲ್ಲ ಈ ತರ ಆಗಿರ್ತವೆ ಅಂದ್ರೆ ಪೇಪರ್ ತರ. ಈ ಪೇಪರ್ ಈ ತರ ಏನಾಗಿರ್ತವ ಸೊ ಅದು ಮುಖ್ಯವಾಗಿ ಏನಪ್ಪಾ ಅಂತಂತಂದ್ರೆ ಇದು ಪತ್ರ ಹಿತ್ತ ತಿಂದಿರ್ತದೆ. ಸೊ ಅದಕ್ಕೆ ಆತರ ಆಗಿರ್ತದೆ. ಎಲೆ ಕೆಳಭಾಗದಲ್ಲಿ ಇದ್ಕೊಂಡು ತಿನ್ನೋದನ್ನ ನಾವು ನೋಡ್ತೀವಿ ಯೂಸ್ವಲಿ. ಇನ್ನೊಂದೇನಪ್ಪ ಎಲ್ಲಿ ಇದು ರೆಸ್ಟ್ ಮಾಡ್ತಪ್ಪ ಡ್ರೈ ಲೀವ್ಸ್ ಇದ್ದು ಅಂದ್ರೆ ಅಥವಾ ಭೂಮಿಯಲ್ಲಿ ಇದು ರೆಸ್ಟ್ ಮಾಡೋದನ್ನ ನಾವು ನೋಡ್ತೀವಿ. ಅದಕ್ಕೆ ಇದನ್ನ ನಾವು ಹತೋಟಿ ಮಾಡ್ಲಿಕ್ಕೆ ಅಂತರ ಸ್ಪರ್ಶ ಕೀಟನಾಶಕಗಳನ್ನ ನಾವು ಬಳಸ್ಬೇಕಾಗ್ತದೆ. ಇನ್ನೊಂದು ಕೀಟ ಮರುಕ ವಿಟ್ರೇಟ ಅಂತ ಹೇಳಿ ಹೇಳ್ತೀವಿ ನಾವು, ಅಥವಾ ಮರುಕ ಟೆಸ್ಟಿಲಾಲಿಸ್ ಅಂತಲೂ ಕೂಡ ಇದಕ್ಕೆ ಕರೀತಾರೆ. ಇದು ಅಲಸಂದಿಯಲ್ಲಿ ಬಹಳಷ್ಟು ಬರ್ತದೆ. ಸೆಕೆಂಡ್ ಒನ್ ನಮ್ಮಲ್ಲಿ ತೊಗರಿಯಲ್ಲಿ ಇತ್ತೀಚೆಗೆ ಸಾಕಷ್ಟು ಕಾಣ್ತಾ ಇದೆ. ಸೊ ತೊಗರಿಯಲ್ಲಿ ಇದು ಯಾವ ರೀತಿ ಬಾಧೆ ಮಾಡ್ತದೆ ಈ ಕೀಟ ಅಂತಂತಂದ್ರೆ ಇದು ಸುಮಾರು ಒಂದು ಎಲೆ ಮತ್ತು ಹೂಗಳನ್ನ ಕೂಡಿಸಿ ಒಳಗಡೆನೆ ಇದ್ಕೊಂಡು ಆ ಲಾರ್ವೆ ಏನಿದೆ ಅಥವಾ ಮರಿ ಹುಳ ಏನಿದೆ ಅದು ತಿನ್ನೋದನ್ನ ನಾವು ನೋಡ್ತೀವಿ. ನೀವು ಲಾರ್ವೆ ನೋಡ್ಬೇಕಿತ್ತು ಅಂತಂದ್ರೆ ಜಸ್ಟ್ ನಿಮ್ಗೆ ಇದನ್ನ ನೀವು ಗಮನಿಸಿದ್ರೆ ಅಂತಂದ್ರೆ ಆ ಲಾರ್ವೆ ಮೇಲೆ ಕಪ್ಪಾದಂತ ಚುಕ್ಕಿಗಳು ಇರ್ತವೆ. ಸೊ ಇವು ಎಲೆಯ ಮೇಲೆ ಏನದ ಇದ್ಕೊಂಡು ಮತ್ತೆ ಎಲೆ ಮತ್ತು ಹೂ ಆಗಿರ್ಬೋದು ಕಾಯಿ ಆಗಿರ್ಬೋದು ಎಲ್ಲವನ್ನೂ ಕೂಡ ಏನದ ಸೇರಿಸಿ ಏನದ ತಿಂತದೆ. ಆಮೇಲೆ ಕೆಲವೊಂದ್ಸಲ ಏನದ ಕಾಯಿ ಒಳಗೂ ಕೂಡ ಹೋಗೋದನ್ನು ನೋಡ್ತೀವಿ. ಕಾಯಿ ಒಳಗೆ ಹೋಯ್ತು ಅಂತಂದ್ರೆ ಯೂಸ್ವಲಿ ಅದೇನದ ಹೋಗಿದ್ದ ನಂತರ ತನ್ನ ಒಂದು ಎಕ್ಸ್ಕ್ರಿಟಾದಿಂದ ಅದನ್ನ ಮುಚ್ಚೋದನ್ನ ನಾವು ನೋಡ್ತೀವಿ. ಸೊ ಇದನ್ನ ಹತೋಟಿ ಮಾಡ್ಬೇಕಿತ್ತು ಅಂತಂತಂದ್ರೆ ಕುನಲ್ಫಾಸ್ ಅಥವಾ ಕ್ಲೋರ್ಪೈರಿಫಾಸ್ ಅಥವಾ ಪ್ರೊಫೆನೋಫಾಸ್ ಜೊತೆ ನೀವು DDVP ಸೇರಿಸಿ ಸಿಂಪಡಣೆ ಮಾಡಿರೋದು ಮೊದಲು ಹೇಳ್ತೀವಿ. ಆದ್ರೆ DDVP ಈಗಾಗಲೇ ಏನದ ಬ್ಯಾನ್ ಆಗಿರೋದ್ರಿಂದ DDVP ನಾನು
ಹೇಳೋದಿಲ್ಲ ಬಟ್ ನೀವು ನೀವು ಕ್ಲೋರಾಡ್ರಿನಲ್ ಫ್ಲೋರ್ ಅಥವಾ ನಾವೇನೋ ಕ್ಲೋರ್ಪೈರಿಫಾಸ್ ಏನಿದೆ ಸೊ ಅದನ್ನ ನೀವು ಸಿಂಪಡಣೆ ಮಾಡಿದ್ರೆ ಈ ಒಂದು ಕೀಟವನ್ನು ನಾವು ಹತೋಟಿ ಮಾಡಲಿಕ್ಕೆ ಆಗ್ತದೆ ಇನ್ನ ಇನ್ನೊಂದು ಕೀಟ ಬ್ಲಿಸ್ಟರ್ ಬಿಟಲ್ ಅಂತ ಹೇಳಿ ನಾವು ಹೇಳ್ತೀವಿ ಇದು ಬೊಬ್ಬೆ ದುಂಬಿ ಅಂತಲೂ ಕೂಡ ಇದಕ್ಕೆ ಕರೀತಾರೆ ಈ ಬೊಬ್ಬೆ ದುಂಬಿ ಮೇನ್ ಇದು ಇತ್ತು ಅಂತಂದ್ರೆ ಇದು ಏನ್ ಮಾಡ್ತದೆ ಹಸಿರು ಬಣ್ಣ ಇದು ಹಳದಿ ಬಣ್ಣ ಇರತಕ್ಕಂತ ಹೂಗಳನ್ನ ಇದು ತಿನ್ನೋದನ್ನ ನಾವು ನೋಡ್ತೀವಿ ಈ ಹಳದಿ ಬಣ್ಣದ ಹೂಗಳು ಯಾವಾಗ ಫ್ಲವರಿಂಗ್ ಸ್ಟಾರ್ಟ್ ಆಗ್ತದೆ ಇದು ಉದ್ದು ಹೆಸರು ತೊಗರಿ ಯಾವ ಬೆಳೆ ಇದ್ರೂ ಕೂಡ ಏನಿದೆ ಹಳದಿ ಬಣ್ಣದ ಹೂಗಳು ಇದ್ದಾಗ ಅದನ್ನ ತಿನ್ಲಿಕ್ಕೆ ನೋಡಿ ಸಾಕಷ್ಟು ಏನದ ಹಾನಿ ಮಾಡೋ ಒಂದು ಪೆಸ್ಟ್ ಬಹಳ ಇದ್ದು ಅಂತಂದ್ರೆ ಅದನ್ನ ನಾವೇ ನೋಡ್ಬೇಕು ಕೈಯಿಂದ ಆರಿಸಿ ತೆಗೆದು ಇವನ್ನ ನಾಶ ಮಾಡಿದ್ರೆ ಸಾಕು ಯಾವುದೇ ಸಿಂಪಡಣೆ ಇಲ್ಲಿ ಬೇಕಾಗಿಲ್ಲ ಇನ್ನೊಂದು ಬ್ಲೂ ಬಟರ್ಫ್ಲೈ ಅಥವಾ ತಾಮ್ರದ ಬಟರ್ಫ್ಲೈ ಅಂತ ಹೇಳಿ ನಾವು ಕರಿತೀವಿ ಸೊ ಇದು ಏನದ ಯೂಶಲಿ ಏನದ ಕಾಯಿಗಳ ಮೇಲೆ ಅಥವಾ ಎಲೆಗಳ ಮೇಲೆ ತನ್ನ ಮೊಟ್ಟೆಯನ್ನು ಇಟ್ಟಿರ್ತದೆ ಮೊಟ್ಟೆಯಿಂದ ಹೊರಬಂದಂತಹ ಮರಿಹುಳ ಎಸ್ಪೆಷಲಿ ಇದು ನಮ್ಮ ಇದು ಹೆಸರಿನಲ್ಲಿ ಸಾಕಷ್ಟು ಸಮಸ್ಯೆಯನ್ನ ಈ ಕೀಟ ಉಂಟು ಮಾಡ್ತದೆ ಸೊ ಅದಕ್ಕೆ ಈ ಕೀಟವನ್ನು ಹತೋಟಿ ಮಾಡಲಿಕ್ಕೆ ಶೇಕಡ ಇದರ ಬೇವಿನ ಬೀಜದ ಕಷಾಯ ಆಗಿರ್ಬೋದು ಅಥವಾ ಇಲ್ಲ ಕಾರ್ಬರಿಲ್ ಆಗಿರ್ಬೋದು ಕಾರ್ಬರಿಲ್ ಅಂತೂ ಬೇಡ ನಮ್ಮ ಇತರೆ ಔಷಧಗಳನ್ನ ಆಗ್ಲೇ ಹೇಳಿದಂಗೆ ಸೊ ಆ ಒಂದು ಔಷಧಗಳನ್ನ ನೀವು ಸಿಂಪಡಣೆ ಮಾಡಿದ್ರೆ ಈ ಒಂದು ಕೀಟವನ್ನ ಹತೋಟಿ ಮಾಡಲಿಕ್ಕೆ ಆಗ್ತದೆ ಇನ್ನ ಜೋಳದಲ್ಲಿ ಇನ್ನೊಂದು ಕೀಟ ಏನದೆ ಬಹಳಷ್ಟು ನಮಗೆ ತೊಂದರೆ ಕೊಡ್ತಕ್ಕಂಥದ್ದು ಸ್ಟೆಮ್ ಬೋರ್ನ್ ಅಂತ ಹೇಳಿ ಕಾಣಿಸ್ತದೆ ಯೂಶಲಿ ಕಾರ್ಬೋಫರನ್ ಹರಳುಗಳು ಏನಾದ್ರೂ ಇದ್ರೆ ಸುಳಿಯಲ್ಲಿ ಹಾಕದ ನಡೀತದೆ ಅಥವಾ ಇಲ್ಲ ಅಂತಂದ್ರೆ ಒಂದು ಕೊರಾಜಿನ್ ಅಂತಕ್ಕಂಥ ಒಂದು ಕೀಟನಾಶಕವನ್ನ ಸಿಂಪಡಣೆ ಮಾಡಿದ್ರೆ ಈ ಒಂದು ಕೀಟವನ್ನ ಹತೋಟಿ ಮಾಡ್ಲಿಕ್ಕಾಗ್ತದೆ ಇನ್ನೊಂದು ಏನದ ಜೋಳದಲ್ಲಿ ಸೈನಿಕ ಹುಳು ಅಂತ ಹೇಳಿ ಬರ್ತದೆ ಇತ್ತೀಚೆಗೆ ಆ ಸೈನಿಕ ಹುಳು ಏನಾದ್ರೂ ಬಂತು ಅಂತಂದ್ರೆ ನಾವೇನದ ಆ ಸುಳಿಯಲ್ಲಿ ಈ ಗಿಡದ ಸುಳಿಯಲ್ಲಿ ನಾವೇನದ ಈ ನಮ್ಮೇನು ಎಮಾಮಾಕ್ಸಿನ್ ಬೆಂಜೋಯ್ಟ್ ಅಂತಕ್ಕಂಥದ್ದು ಅಥವಾ ಮಿಸೈಲ್ ಅಂತಕ್ಕಂಥ ಒಂದು ಕೀಟನಾಶಕ ಏನದೆ ಸೊ ಅದನ್ನ ಸುಮಾರು ಒಂದು 0.2 ಗ್ರಾಂ 0.2 to 0.4 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸುಳಿಯಲ್ಲಿ ನಾವೇನದ ಔಷಧವನ್ನ ಸೇರಿಸಿದೀವಿ ಅಂತಂತಂದ್ರೆ ಆ ಒಂದು ಕೀಟವನ್ನ ನಾವು ಹತೋಟಿ ಮಾಡ್ಲಿಕ್ಕೆ ಸಾಧ್ಯ ಇದೆ ಸೊ ಇದು ಜೋಳದಲ್ಲಿ ಬರ್ತಕ್ಕಂಥ ಒಂದು ಕೀಟ ಸೊ ಇನ್ನ ಇದು ಅಲ್ದೇನೆ ಇನ್ನೊಂದು ಮುಖ್ಯವಾದಂತಹ ನಮ್ಮ ಭಾಗದ ಬೆಳೆ ಯಾವ್ದಪ್ಪ ಅಂತಂತಂದ್ರೆ ತೊಗರಿ ಸೊ ತೊಗರಿ ಕಾಣಿಸ್ತಾ ಇದ್ರಿ ಸ್ಲೈಡ್ ಸರ್ ಸ್ಲೈಡ್ ಕಾಣಿಸ್ತಾ ಇದ್ದೀರಾ ಹೌದು ಸರ್ ಓಕೆ ತೊಗರಿಯಲ್ಲಿ ತೊಗರಿಯಲ್ಲಿ ಇದೇನದ ಹೆಲಿಕೋರ್ಪ ಆರ್ಮಿಜರನ್ನ ಆಗ್ಲೇ ಹೇಳಿರ್ತಕ್ಕಂಥ ಕೀಟ ಸೊ ಇದು ಸಾಕಷ್ಟು ಬಾಧೆಯನ್ನ ಉಂಟು ಮಾಡ್ತದೆ ಸುಮಾರು 200ಕ್ಕೂ ಅಧಿಕ ಬೇರೆ ಬೇರೆ ಗಿಡಗಳನ್ನ ಅಥವಾ ಬೆಳೆಗಳನ್ನ ಬಾಧಿಸ್ತದೆ ಅದರಲ್ಲಿ ಹೂ ಆಗಿರ್ಬೋದು ಕಾಯಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಭಾಗಗಳನ್ನ ಬಾಧಿಸ್ತದೆ ಅದ್ರ ಜೊತೆಗೇನೆ ಇನ್ನೊಂದು ನೀವು ನೋಡಿದ್ರೆ ಅಂತಂದ್ರೆ ಇದು ಯಾವ ಬೆಳೆ ಬೇಕು ಬೇಡ ಅನ್ನೋದಿಲ್ಲ ಎಲ್ಲಾ ಬೆಳೆಗಳನ್ನು ಇದು ಬಾಧೆಯನ್ನ ಉಂಟು ಮಾಡ್ತದೆ ಕಸಗಳನ್ನ ಹಿಡ್ಕೊಂಡು ತರಕಾರಿ ಆಮೇಲೆ ನಮ್ಮ ಪಲ್ಸಸ್ ತೊಗರಿ ಆಗಿರ್ಬೋದು ಕಡಲೆ ಆಗಿರ್ಬೋದು ಹತ್ತಿ ಆಗಿರ್ಬೋದು ಸೂರ್ಯಕಾಂತಿ ಹಣ್ಣಿನ ಬೆಳೆಗಳು ಎಲ್ಲವಕ್ಕೂ ಕೂಡ ಏನದ ಇದು ಬಾಧೆಯನ್ನ ಉಂಟು ಮಾಡ್ತದೆ ಇದ್ರ ಜೀವನ ಚಕ್ರ ಯಾವ ರೀತಿ ಇರ್ತದ ಅಂತಂದ್ರೆ ಇದು ತನ್ನ ಮೊಟ್ಟೆಗಳನ್ನ ಈ ತರ ಹೂವಿನ ಮೇಲೆ ಹೂವಿನ ತುಂಬೆ ಏನಿರ್ತದ ತುಂಬಿನ ಮೇಲೆ ಇಡ್ತದೆ ಅದಾದ್ಮೇಲೆ ಲಾರ್ವಲ್ ಸ್ಟೇಜ್ ಸುಮಾರು 23 ದಿವಸ ಇರ್ತದೆ ಆ ನಂತರ ಕೋಶಾವಸ್ಥೆ ಈ ಕೀಟ ಹೋಗೋದನ್ನ ನಾವು ನೋಡ್ತೀವಿ ಇದು ಅದರ ಪ್ರೌಢ ಕೀಟ ತನ್ನ ಮೊಟ್ಟೆಗಳನ್ನ ಎಲೆ ಮೇಲೆ ಇಡೋದನ್ನ ನಾವು ನೋಡ್ತೀವಿ ಸೊ ಇದಾದ ನಂತರ ಇಲ್ಲಿ ನೀವು ನೋಡಿದ್ದೇನಪ್ಪಾ ಅಂತಂದ್ರೆ ಈ ಒಂದು ಮರಿಹುಳ ಮೊಟ್ಟೆಯಿಂದ ಹೊರ ಬಂದಂತ ಮರಿಹುಳ ಇದು ಮೊದಲ ಹಂತದ ಮರಿಹುಳ ಸೊ ಇದು ಬಂದ ನಂತರ ಏನದ ಹೂಗಳನ್ನ ತಿನ್ನೋದನ್ನ ನಾವು ನೋಡ್ತೀವಿ ಹೂ ಆದ್ಮೇಲೆ ನಂತರ ಇದೇನದ ಸ್ವಲ್ಪ ದೊಡ್ಡದಾಯ್ತು ಅಂದ್ರೆ ತುಂಬನ್ನ ತಿಂದು ಆಮೇಲೆ ಕಾಯಿಗಳನ್ನ ತಿಂದು ಸುಮಾರು ನೋಡ್ರಿ ಇಲ್ಲಿ ಕಂಪ್ಲೀಟ್ ಇದೇನದ ಕಾಯಿಗಳನ್ನ ತಿಂತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಅದಾದ್ಮೇಲೆ ಇದೇನದ ಬಹಳಷ್ಟು ಬೆಳವಣಿಗೆಯನ್ನ ಹೊಂದಿ ಇದೇನ್ ಮಾಡ್ತದೆ ಜಮೀನ್ ಮೇಲೆ ಬಿದ್ದು ಬಿಡ್ತದೆ ಭೂಮಿಗೆ ಬಿದ್ದು ಬಿಡ್ತದೆ ಭೂಮಿಗೆ ಯಾವಾಗ ಬೀಳ್ತದೆ ಸೊ ಅವಾಗ ಈ ತರ ಏನದ ದಪ್ಪ ಆಗಿರೋದನ್ನ ನಾವು ನೋಡ್ತೀವಿ ಅದಾದ್ಮೇಲೆ ಈ ತರ ಭೂಮಿಯಲ್ಲಿ ಕೋಶಾವಸ್ಥೆಯನ್ನ ಹೋಗ್ತದೆ ಯಾವಾಗ ಭೂಮಿಯಲ್ಲಿ ಕೋಶಾವಸ್ಥೆ ಹೋಗ್ತದೆ ಆ ನಂತರ ಅದನ್ನ ಮತ್ತೆ ಮುಂದೆ ಏನದ ಪತಂಗ ಆಗಿ ಬರೋದನ್ನ ನೋಡ್ತೀವಿ ಸೊ ಅದಕ್ಕೆ ಇದನ್ನ ಹತೋಟಿ ಮಾಡ್ಲಿಕ್ಕೆ ಹಿಂದೆಲ್ಲ ಈ ತರ ಬಳಸ್ತಾ ಇದ್ರು ಔಷಧಗಳನ್ನ ಈಗ ಆ ತರ ಇಲ್ಲ ಅವಾಗೆಲ್ಲ ಏನದ 5-5 ಲೀಟರ್ 10-10 ಲೀಟರ್ ತಲೆಮಾರು ಹೊತ್ಕೊಂಡು ಹೋಗ್ತಿದ್ರು ಈಗೇನಿಲ್ಲ ಸುಮಾರು 10 ml 1 kg ಇಟ್ಕೊಂಡು ಹೋದ್ರೆ ಸಾಕು ಅಂತ ಔಷಧಗಳು ಕೂಡ ಈಗಿರೋದ್ರಿಂದ
ಮತ್ತೆ ಸೇಫ್ ಇರತಕ್ಕಂಥ ಔಷಧಗಳು ಅದಾವೆ. ನಾವು ಔಷಧ ಬಗ್ಗೆನೇ ವಿಚಾರ ಮಾಡ್ತೀವಿ, ಬಟ್ ಇನ್ನೂ ಇತರೆ ಯಾವ್ಯಾವ ಒಂದು ಇದೆ ಅವೈಲೇಬಲ್ ಅದಾವ ಅಂತ ನಾವು ನೋಡಿದ್ವಿ ಅಂತಂದ್ರೆ, ಈಗ ನೋಡಿರಿ ಸೋಯಿಂಗ್ ಟೈಮ್ ಏನಿದೆ, ಸೋಯಿಂಗ್ ಟೈಮ್ ಆಗಿರ್ಬೋದು, ಇಂಟರ್ ಕ್ರಾಪಿಂಗ್ ಆಗಿರ್ಬೋದು, ಅಥವಾ ಬರ್ಡ್ ಪರ್ಚ್ ಹಾಕೋದ್ರ ಮೂಲಕ ಆಗಿರ್ಬೋದು, ಅಥವಾ ಕಸ ಕಳೆಗಳನ್ನ ತೆಗೆದು ಹಾಕೋದಾಗಿರ್ಬೋದು, ಅಥವಾ ಕೀಟದ ಬರುವಿಕೆಯನ್ನು ತಿಳಿದುಕೊಂಡು ನಾವು ಸಿಂಪಡಣೆ ಔಷಧವನ್ನು ಸಿಂಪಡಣೆ ಮಾಡೋದಾಗ್ಲಿ, ಅಥವಾ ತತ್ತಿನಾಶಕ ಔಷಧಗಳನ್ನು ಸಿಂಪಡಣೆ ಮಾಡೋದಾಗ್ಲಿ, ಆಮೇಲೆ ಬೊಟಾನಿಕಲ್ ಚಿಕಿತ್ಸೆ ಅಥವಾ ಅಂದ್ರೆ ನಾವೇನು ಸಸ್ಯಜನ್ಯ ಔಷಧಗಳನ್ನ ಬಳಸೋದಾಗ್ಲಿ, ಸೊ ಇವುಗಳನ್ನ ನಾವು ಬಳಸಿ ಈ ಒಂದು ಕೀಟವನ್ನು ನಾವು ಹತೋಟಿ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಅದಕ್ಕೆ ಏನೆಲ್ಲ ಮತ್ತೆ ಇದಾವಪ್ಪ ಅಂದ್ರೆ, ಒಂದು ಆಗ್ಲೇ ನಾ ಹೇಳ್ದಂಗೆ ಸಮರ್ ಪ್ಲೋಯಿಂಗ್ ಮಾಡಬೇಕು, ಆಮೇಲೆ ಇನ್ನೊಂದು ಏನಂದ್ರೆ ಆದಷ್ಟು ಬೇಗನೆ ಏನಂದ್ರೆ ಬಿತ್ತನೆ ಮಾಡಬೇಕು, ಆಮೇಲೆ ಅಂತರ್ ಬೆಳೆಗಳನ್ನಾಗಿ ಜೋಳ, ಹೆಸರು, ಉದ್ದು, ಸೊ ಇವುಗಳನ್ನ ಏನಾದ್ರೂ ನಾವು ಬೆಳೆದ್ರೆ ಅದು ಯೂಸ್ವಲಿ ಜೋಳ ಬೆಳೆದ್ರೆ ಇರದ ಪಕ್ಷಿಗಳು ಕೂಡ್ಲಿಕ್ಕೆ ಆಶ್ರಯ ತಾಣ ಆಗ್ತವ. ಅದಾದ್ಮೇಲೆ ನಂತರ ಇರದ ಈ ತರ ಅನೇಕ ಒಂದು ಕೀಟಗಳು ಈ ಒಂದು ತೊಗರಿಯಲ್ಲಿ ಬರ್ತಕ್ಕಂಥ ಕಾಯಿಕೊರಕವನ್ನು ಹತೋಟಿ ಮಾಡ್ಲಿಕ್ಕೆ ಇಷ್ಟೆಲ್ಲ ಕೀಟಗಳು ನಿಸರ್ಗದಲ್ಲಿ ಅದಾವ. ಸೊ ಅದಕ್ಕೆ ನಾವು ಆದಷ್ಟು ಇದಕ್ಕೆ ಸ್ಕೋಪ್ ಕೊಡಬೇಕು. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಈ ತರ ಕೆಲವೊಂದು ಸೂಕ್ಷ್ಮ ಜೀವಿಗಳು ಕೂಡ ಇರದ ಈ ಒಂದು ಕೀಟವನ್ನು ಹತೋಟಿ ಮಾಡ್ತಾರೆ. ಆಮೇಲೆ ವೀಡ್ಸ್ ಸಾಮಾನ್ಯವಾಗಿ ನಮ್ಮ ರೈತ ಬಾಂಧವರು ರಿಮೂವ್ ಮಾಡಲೇಬೇಕು. ಯಾಕಂತಂದ್ರೆ ವೀಡ್ಸ್ ಇರೋದು ಎಲ್ಲಪ್ಪ ಅಂದ್ರೆ ಕಟ್ಟೆಗಳ ಮೇಲೆ, ಆ ಕಟ್ಟೆಗಳ ಮೇಲೆ ಇರತಕ್ಕಂಥ ವೀಡ್ಸ್ ಅನ್ನ ಆದಷ್ಟು ನಾವು ತೆಗೆದೀವಿ ಅಂತಂತಂದ್ರೆ ಈ ಒಂದು ಕೀಟವನ್ನು ಹತೋಟಿ ಮಾಡಲಿಕ್ಕೆ ಅಥವಾ ಅದು ಸ್ಪ್ರೆಡ್ ಕಡಿಮೆ ಮಾಡಲಿಕ್ಕೆ ಆಗ್ತದೆ. ಇನ್ನ ಕೃಷಿ ವಿಜ್ಞಾನ ಇದು ಕೃಷಿ ಸಂಶೋಧನಾ ಕೇಂದ್ರ ಕಲಬುರಗಿ ಮತ್ತು ಇಕ್ರಿಸಾಟ್ ಸಂಸ್ಥೆ ಹೈದರಾಬಾದ್ ಒಂದು ವಿಷಯವನ್ನ ಇಲ್ಲಿ ಕೀಟದ ಬರುವಿಕೆ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಕೀಟ ಎಷ್ಟು ಪ್ರಮಾಣದ ಬರ್ತದೆ ಅಥವಾ ಬರ್ತದೋ ಇಲ್ಲೋ ಅನ್ನೋದ್ರ ಬಗ್ಗೆ ಒಂದು ಪ್ರಿಡಿಕ್ಷನ್ ಮಾಡೆಲ್ ಏನಂದ್ರೆ ಡೆವಲಪ್ ಮಾಡಿದ್ರು. ಏನಪ್ಪ ಅಂತಂದ್ರೆ ಜೂನ್, ಜುಲೈ, ಆಗಸ್ಟ್ ಮತ್ತು ಸೆಪ್ಟೆಂಬರ್ ಮಳೆ ಏನದ ಏನು ರೆಗ್ಯುಲರ್ಲಿ ಎಷ್ಟು ಬರಬೇಕಿತ್ತು ಅದಕ್ಕಿಂತ ಹೆಚ್ಚು ಬಂತು ಅಂದ್ರೆ, ಫಾರ್ ಎಕ್ಸಾಂಪಲ್ ಈ ನಾಲ್ಕು ತಿಂಗಳದ್ದು ಎವರೇಜ್ ಮಾಡಿದ್ರಿ ಅದೊಂದು 100 mm ನೀರು ಮಳೆ ಇತ್ತು ಅಂತಂದ್ರೆ ಅದು 150 ಅಥವಾ 120 ಈ ತರ ಏನಾದರೂ ಅದಕ್ಕಿಂತ ಹೆಚ್ಚಿನ ಮಳೆ ಬಂತು. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಅದು ಅಕ್ಟೋಬರ್ ರೈನ್ಫಾಲ್ ಅದು ಏನದ ಅಬೋವ್ ನಾರ್ಮಲ್ ಇತ್ತು ಅಂದ್ರೆ ಅಕ್ಟೋಬರ್ದಾಗ ಸುಮಾರು ಒಂದು 40 mm ಬರ್ತದೆ ಅಂತ ಇಟ್ಕೊಂಡ್ರೆ ಅಲ್ಲಿ 50 mm ಬಂತು ಅಂದ್ರೆ ಎರಡು ಅಬೋ ನಾರ್ಮಲ್ ಅದು ಅಂದ್ರೆ ಎವರೇಜ್ ರೈನ್ಫಾಲ್ ಅಬೋ ನಾರ್ಮಲ್ ಇತ್ತು ಅಂದ್ರೆ ಅಲ್ಲಿ ಇನ್ಸಿಡೆನ್ಸ್ ಲೆವೆಲ್ ಇರ್ತದ, ಮಾಡರೇಟ್ ಆಗಿರ್ತದ ಅಥವಾ ಸ್ವಲ್ಪ ಅಂತೂ ಇರೇ ಇರ್ತದ ಅಂತೇಳಿ ನಾವು ಹೇಳ್ಬೋದು. ಅದೇ ನೀವು ಜೂನ್, ಜುಲೈ, ಆಗಸ್ಟ್ ಮತ್ತು ಸೆಪ್ಟೆಂಬರ್ದಾಗ ಮಳೆ ಎಷ್ಟು ಬೇಕು ಅಷ್ಟು ಬರಲಿಲ್ಲ, ಅಕ್ಟೋಬರ್ನಲ್ಲಿ ಮಳೆ ಎಷ್ಟು ಬರಬೇಕು ಅದಕ್ಕಿಂತ ಹೆಚ್ಚಿಗೆ ಬಂತು ಅಂತಂದ್ರೆ ಈ ಒಂದು ಕೀಟದ ತೀವ್ರತೆ ಸಿಕ್ಕಾಪಡೆ ಜಾಸ್ತಿ ಇರ್ತದೆ, ಸೀವಿಯರ್ ಇರ್ತದೆ ಅಂತೇಳಿ ಈ ಒಂದು ಇದು ಹೇಳ್ತದೆ. ಆಮೇಲೆ ಇನ್ನೊಂದು ಜೂನ್, ಜುಲೈ, ಆಗಸ್ಟ್ ನೋಡ್ರಿ A- ಇಸ್ ದ ಟೋಟಲ್ ರೈನ್ಫಾಲ್ ಆಫ್ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ದು ಲೆಸ್ ದೆನ್ ದಿ ಏನು ರಿಕ್ವೈರ್ಡ್ ರೈನ್ಫಾಲ್ ಏನು ಇದ್ದಿದ್ದ ರೈನ್ಫಾಲ್ದು ಕಡಿಮೆ ಬರ್ತಿತ್ತು ಅಂತಂತಂದ್ರೆ ನಾರ್ಮಲ್ ರೈನ್ಫಾಲ್ಕ್ಕಿಂತಲೂ ಕಡಿಮೆ ಇತ್ತು. ಮತ್ತೆ B- ಇದನ್ನು ಕೂಡ ನಾರ್ಮಲ್ ರೈನ್ಫಾಲ್ಕ್ಕಿಂತಲೂ ಕಡಿಮೆ ಇತ್ತು ಅಂದ್ರೆ ಅಲ್ಲಿ ಏನಾಗ್ತದೆ ಇದು ಈ ಕೀಟದ ಏನು ಇರುವಿಕೆ ಇರ್ತದ ಅಲ್ಲೂ ಮಾಡರೇಟ್ ಆಗಿ ಕೀಟ ಇರ್ತದ ಅಂತೇಳಿ ಹೇಳ್ಬೋದು. ಆದ್ರೆ ಜೂನ್, ಜುಲೈ, ಆಗಸ್ಟ್ ಮತ್ತು ಸೆಪ್ಟೆಂಬರ್ ರೈನ್ಫಾಲು ಅಬೋ ಏನು ನಾರ್ಮಲ್ ಇರಬೇಕು. ಆಮೇಲೆ ಲೋ ಇನ್ಸಿಡೆನ್ಸ್ ಏನು ಇದು ಜೂನ್ ಇದು ಅಕ್ಟೋಬರ್ದು ರೈನ್ಫಾಲ್ ಇರುತ್ತೆ ಇದು ಅಬೋ ನಾರ್ಮಲ್ ಇರೋದಕ್ಕಿಂತಲೂ ಕಡಿಮೆ ಇರ್ಬೇಕು, ನಾರ್ಮಲ್ಕ್ಕಿಂತಲೂ ಕಮ್ಮಿ ಇರ್ಬೇಕು, ಅವಾಗ ಲೋ ಇನ್ಸಿಡೆನ್ಸ್ ಇರ್ತದೆ ಅಂತೇಳಿ ಹೇಳ್ಬೋದು. ಸೊ ಇದು ನಮ್ಮ ಪ್ರಿಡಿಕ್ಷನ್ ಮಾಡೆಲ್ ಇದೆ. ಸೊ ಅದಕ್ಕೆ ಇದ್ರ ಪ್ರಕಾರನೂ ಕೂಡ ಕೆಲವೊಂದ್ಸಲ ನಾವು ಅರ್ಥ ಮಾಡ್ಕೋಬೇಕು. ಅಂದ್ರೆ ಜೂನ್, ಜುಲೈ, ಆಗಸ್ಟ್ದು ಮಳೆ ಆದ್ಮೇಲೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ರೈನ್ಫಾಲ್ನು ನಮ್ಗೆ ಗೊತ್ತಾಯ್ತು ಅಂತಂದ್ರೆ ನವೆಂಬರ್ದಾಗ ಎಷ್ಟರ ಮಟ್ಟಿಗೆ ಈ ಕೀಟ ಬರ್ತದೆ ಅನ್ನೋದು ಎಷ್ಟು ನಾವು ಹೇಳ್ಬೋದು. ಇನ್ನು ಕೀಟಗಳನ್ನ ಹತೋಟಿ ಮಾಡೋದಕ್ಕಿಂತ ಮುಂಚೆ ನಾವು ಫೆರಮೋನ್ ಟ್ರ್ಯಾಪ್ ಅಂತೇಳಿ ಬಳಸ್ತೀವಿ. ಆ ಫೆರಮೋನ್ ಟ್ರ್ಯಾಪ್ ಅನ್ನ ಯಾವ ರೀತಿ ಬಳಸಬೇಕು, ಇದು ಲಿಂಗಾಕರ್ಷಕ ಬಲೆ ಅಥವಾ ಫೆರಮೋನ್ ಟ್ರ್ಯಾಪ್ ಅಂತೇಳಿ ಹೇಳ್ತೀವಿ. ಪ್ರತಿ ಎಕರೆಗೆ 2 rings ಈ ಫೆರಮೋನ್ ಟ್ರ್ಯಾಪ್ ಅನ್ನ ಬಳಸ್ಬೇಕು. ಪ್ರತಿ ಎಕರೆಗೆ 2 rings ಒಂದರಿಂದ ಇನ್ನೊಂದಕ್ಕೆ ಸುಮಾರು 30 meters ಅಂದ್ರೆ ದೂರ ಇರೋದನ್ನ ನಾವು ನೋಡ್ಬೇಕು. ಸೊ 30 meters ದೂರ ಇತ್ತು ಅಂತಂತಂದ್ರೆ ಈ ಒಂದು ಕೀಟವನ್ನ ನಾವು ಬರುವಿಕೆಯನ್ನು ತಿಳಿದುಕೊಳ್ಳಿಕ್ಕೆ ಇದು ನಮಗೆ ಸಹಕಾರಿ. ಹೆಂಗಪ್ಪ ಅಂದ್ರೆ
ಪ್ರತಿ ದಿವಸ ಸುಮಾರು ನಾಲ್ಕರಿಂದ ಐದು ದಿವಸ ಕಂಟಿನ್ಯೂಸ್ ನಾಲ್ಕರಿಂದ ಐದು ಪತಂಗಗಳು ಇದರಲ್ಲಿ ಬೀಳ್ತಾ ಇದ್ದಾವ ಅಂತಂದ್ರೆ ನೀವು ತಿಳ್ಕೊಬೇಕು ಮುಂದಿನ ಎಂಟು ದಿವಸಗಳಲ್ಲಿ ಮುಂದಿನ ಎಂಟು ದಿವಸಗಳಲ್ಲಿ ಕೀಟ ನಮ್ಮ ಹೊಲಕ್ಕೆ ಅಥವಾ ನಮ್ಮ ಪ್ರದೇಶಕ್ಕೆ ಬರ್ತದ ಅಂತ ಹೇಳಿ ಅರ್ಥ ಅದು. ಸೊ ಅದಕ್ಕೆ ನಾವು ಇದನ್ನ ಸ್ವಲ್ಪ ತಿಳ್ಕೊಳ್ಬೇಕು. ಇದು ಆದ್ಮೇಲೆ ಟ್ಯಾಪ್ ಹಾಕಿದ್ಮೇಲೆ ಮೊದಲನೇ ಸಿಂಪಡಣೆ ಆಗಿ ತತ್ತಿನಾಶಕ ಕೀಟನಾಶಕವನ್ನ ನಾವು ಬಳಸ್ಬೇಕಾಗುತ್ತೆ. ಸೊ ಶೇಕಡ ಏನು ಪ್ರತಿ ಗಿಡಕ್ಕೆ ಎರಡರಿಂದ ಒಂದರಿಂದ ಎರಡು ಮೊಟ್ಟೆಗಳು ಆಗಿರ್ಬೋದು ಅಥವಾ ಒಂದು ಕೀಟ ಇತ್ತು ಅಂತಂದ್ರೆ ನಾವೇನದ ಈ ಒಂದು ಸಸ್ಯನಾಶಕಗಳನ್ನ ಬಳಸ್ಬೋದು. ಇನ್ನ ಎರಡನೇದಪ್ಪ ಅಂತಂತಂದ್ರೆ ಸಸ್ಯನಾಶಕ ಆದ್ಮೇಲೆ ನಾವು ಈ ಬೊಟಾನಿಕಲ್ಸ್ ಬೇವಿನ ಆಧಾರಿತ ಕೀಟನಾಶಕಗಳನ್ನ ನಾವು ಬಳಸ್ಬೇಕಾಗ್ತದೆ. ಬೇವಿನ ಆಧಾರಿತ ಕೀಟನಾಶಕಗಳು ಅಂತಂತಂದ್ರೆ ಈ ಸುಮಾರು ಒಂದು ನಾವು ಐದು ಕೆ ಜಿ ಏನು ಬೇವಿನ ಪುಡಿಯನ್ನು ತಗೊಂಡು ಅಥವಾ ಹತ್ತು ಕೆ ಜಿ ಬೇವಿನ ಪುಡಿ ತಗೊಂಡು 200 ಲೀಟರ್ ನೀರಿನಲ್ಲಿ ಒಂದು ಅರವೇಲಿ ಕಟ್ಟಿ ಇಲ್ಲಿ ನೋಡಿ ಇದು ಕುಟುಂಬ ಬಿಟ್ಟು ಮಾತಾಡ್ಬೇಡ ಸೊ ಇಲ್ಲಿ ನಾವು ಬೇವಿನ ಬೀಜದ ಪುಡಿಯನ್ನ ಇಲ್ಲಿ ನಾವು ಅರವೇಲಿ ಕಟ್ಟಿ ರಾತ್ರಿ ಬೆಳಗ್ಗೆ ನೆನೆ ಹಾಕಿ ಇದರಿಂದ ಕಷಾಯವನ್ನ ತೆಗಿತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ನೋಡ್ರಿ ಇದು ಕಷಾಯ ತೆಗಿತಕ್ಕಂಥದ್ದು. ಸೊ ಇದು ಕಷಾಯ ತೆಗೆದು ಅಂದ್ರೆ ಸುಮಾರು ಒಂದು 200 ಲೀಟರ್ ನೀರಿಗೆ ಸುಮಾರು 10 ಕೆಜಿ ಅಷ್ಟು ಈ ಬೇರು ಬೀಜದ ಪುಡಿಯನ್ನ ನಾವು ಬಳಸ್ಬೇಕಾಗ್ತದೆ. ಬೇರು ಬೀಜ ಇರ್ತಾವ ಈಗ ಈಗಾಗಲೇ ಇರೋದು ಎಲ್ಲ ಕಡೆ ಇರೋದು ಬೇವಿನ ಬೀಜ ಇರೋದ ಹಣ್ಣಿದ. ಸೊ ದಯವಿಟ್ಟು ಬೇರು ಬೀಜಗಳನ್ನ ನೀವು ಕಲೆಕ್ಟ್ ಮಾಡಿ ಒಬ್ಬರದು ಒಂದು ಎಕರೆ ಜಮೀನಾದ್ರೆ ಕನಿಷ್ಠ ಒಂದು 50 ರಿಂದ 60 ಕೆಜಿ ಬೇರು ಬೀಜ ಪುಡಿ ಇದ್ರೆ ಕನಿಷ್ಠ ಒಂದು 2 ರಿಂದ 3 ಸಲ ನಿಮ್ ಸಿಂಪಡಣೆ ಮಾಡ್ಲಿಕ್ಕೆ ಆಗ್ತದೆ. ಅದಿಲ್ಲಪ್ಪ ಅಂತಂದ್ರೆ ಚಿಲ್ಲಿ ಗಾರ್ಲಿಕ್ ಎಕ್ಸ್ಟ್ರಾಕ್ಟ್ ಚಿಲ್ಲಿ 1/2 ಕೆಜಿ ಅಂದ್ರೆ ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿ 1/2 ಕಿಲೋ ಆಮೇಲೆ ಬೆಳ್ಳುಳ್ಳಿ ಇರೋದ ಇದು ಏನು 1/4 ಕಿಲೋ. ಸೊ ಇದನ್ನ ಬಳಸಿ ಒಂದು ಎಕರೆಗೆ ಬೇಕಾಗ್ತಕ್ಕಂಥ ಔಷಧವನ್ನು ತಯಾರಿಸ್ಕೊಳ್ಬೋದು. ಇದು ಆದ್ಮೇಲೆ ನಾವೇನಿದೆ ಔಷಧವನ್ನ ಸಿಂಪಡಣೆ ಮಾಡಬೇಕು. ಇಲ್ಲಿ ಬೇವು ಹೆಂಗ್ ಕೆಲಸ ಮಾಡ್ತದ ನಾವು ಬೇವಿಗೆ ಮತ್ತೆ ಇತರ ಕೀಟನಾಶಕಗಳಿಗೆ ಏನಪ್ಪ ವ್ಯತ್ಯಾಸ ಅಂತಂದ್ರೆ ಬೇವು ಇಟ್ ಈಸ್ ಬಯೋಡಿಗ್ರೇಡೇಬಲ್ ಅಂದ್ರೆ ಸೂರ್ಯನ ಶಾಖ ಮತ್ತಿತರ ಏನೋ ನೈಸರ್ಗಿಕ ಒತ್ತಡಕ್ಕೆ ಒಳಗಾಯ್ತು ಅಂತಂದ್ರೆ ಅದು ಬಯೋಡಿಗ್ರೇಡೇಬಲ್ ಆಗ್ತದ ಅಥವಾ ಡಿಗ್ರೇಡ್ ಆಗ್ತದ. ಸೊ ಅಂದ್ರೆ ನಮ್ಮ ಮೇಲೆ ಯಾವುದೇ ರೀತಿಯಿಂದ ವ್ಯತಿರಿಕ್ತ ಪರಿಣಾಮ ಇರೋದಿಲ್ಲ. ಸೊ ಯಾವ ರೀತಿ ಕೆಲಸ ಮಾಡ್ತದೆ ಇದು ಆಂಟಿಫೀಡೆಂಟ್ ಆಂಟಿಫೀಡೆಂಟ್ ಅಂತ ಹೇಳಿ ನಾವು ಹೇಳ್ತೀವಿ. ಆಂಟಿಫೀಡೆಂಟ್ ಇರೋದ್ರಿಂದ ಇದು ಯಾವುದೇ ಆಹಾರ ತಿನ್ಲಿಕ್ಕೆ ಅದು ಅಲೋ ಮಾಡೋದಿಲ್ಲ. ಸೊ ಆಹಾರ ತಿನ್ಲಿಕ್ಕೆ ಅಲೋ ಮಾಡೋದಿಲ್ಲ ಅಂದ್ರೆ ಬಾಧೆ ಮಾಡ್ಲಿಕ್ಕೆ ಸ್ಟಾಪ್ ಮಾಡ್ತದೆ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಡಿಟರಂಟ್ ಅಂತ ಹೇಳ್ತೀವಿ ಅಂದ್ರೆ ಕೀಟ ಏನಾದ್ರೂ ಮೊಟ್ಟೆ ಇಡ್ಲಿಕ್ಕೆ ಅಂತ ಬರ್ತದ. ಸೊ ಅವಾಗ ಅಲ್ಲಿ ಆಲ್ರೆಡಿ ನೀವು ಬೇವಿನ ಔಷಧ ಸಿಂಪಡಣೆ ಮಾಡಿದ್ರೆ ಇಲ್ಲಿ ಏನೋ ವಿಷ ಇರ್ತಕ್ಕಂಥ ಪದಾರ್ಥ ಇದೆ ವಾಸನೆಗಾಗಿ. ಸೊ ಅದಕ್ಕೆ ಅದು ಸೆನ್ಸ್ ಮಾಡ್ತದೆ ಕೀಟ. ಸೊ ಅದಕ್ಕೆ ಅಲ್ಲಿಂದ ಅದು ಓಡ್ ಹೋಗ್ತದೆ. ಹಿಂಗಾಗಿ ಅಲ್ಲಿ ಬಂದು ಕೀಟ ಇಡೋದು ಮೊಟ್ಟೆ ಇಡೋದು. ಇನ್ಸೆಕ್ಟ್ ಗ್ರೋತ್ ರೆಗ್ಯುಲೇಟರ್ ಅಂತ ಹೇಳಿ ಹೇಳ್ತೀವಿ IGRs. ಸೊ ಆಕ್ಚುಲಿ ಇಲ್ಲಿ ಕೀಟ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಇದು ಹೋಗ್ಬೇಕಿತ್ತು ಅಂದ್ರೆ ಅದು ತನ್ನ ದೇಹದ ಮೇಲೆ ಪೊರೆಯನ್ನ ಬಿಡಬೇಕು. ಇಲ್ಲಿ ಪೊರೆ ಬಿಡಬೇಕಿತ್ತು ಅಂದ್ರೆ ಇವು IGRs ಕೆಲಸ ಬಹಳ ಇದೆ. ಆದ್ರೆ ಇಲ್ಲಿ ಪೊರೆ ಬಿಡ್ಲಿಕ್ಕೆ ಇದು ಅಲೋ ಮಾಡೋದಿಲ್ಲ ಬೇವು. ಸೊ ಹಾಗಾಗಿ ಅದು ಆಸ್ ಇಟ್ ಈಸ್ ಇದು ಬಿಡ್ತದೆ. ಸೊ ಹಾಗಾಗಿ ಏನಪ್ಪ ಮುಂದಿನ ಹಂತಕ್ಕೆ ಹೋಗಲ್ಲ ಕೀಟ ಸಾಗರ ನೋಡ್ತೀವಿ. ಆಮೇಲೆ ಎಲ್ಲಿ ನಾವು ಸಿಂಪಡಣೆ ಮಾಡಿರ್ತೀವಿ ಅಲ್ಲಿ ಏನಾದ್ರೂ ಮೊಟ್ಟೆಗಳು ಏನಾದ್ರೂ ಇದ್ರೆ ಇದು ಮೊಟ್ಟೆ ನಾಶಕವಾಗಿನೂ ಕೂಡ ಇರೋದೇ ಕೆಲಸ ಮಾಡ್ತದೆ. ಸೊ ಅದಕ್ಕೆ ಇದು ಓವಿಸೈಡ್ ಅಂತ ನಾವು ಹೇಳ್ತೀವಿ. ಆಮೇಲೆ ಮೇಟಿಂಗ್ ಡಿಸ್ರಪ್ಟರ್ ಅಂತ ಹೇಳ್ತೀವಿ ಅಂದ್ರೆ ಗಂಡು ಹೆಣ್ಣು ಒಂದಾದಾಗ ಮಾತ್ರ ಮೊಟ್ಟೆ ಇಡ್ಲಿಕ್ಕೆ ಸಾಧ್ಯ. ಇಲ್ಲಿ ಏನಾಗ್ತದೆ ಇಲ್ಲಿ ಗಂಡು ಹೆಣ್ಣು ಒಂದಾಗದೆ ಇರೋ ಹಾಗೆ ಇದು ನೋಡ್ಕೊಂಡು ಹೆಂಗಪ್ಪ ಅಂತಂದ್ರೆ ಇದರಿಂದ ಈಗ ನಾ ಆಗಲೇ ಹೇಳ್ದೆ ಅಂದ್ರೆ ಇನ್ಸೆಕ್ಟ್ ಗ್ರೋತ್ ರೆಗ್ಯುಲೇಟರ್ ಅಥವಾ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋಗಲ್ಲ ಹೋಗ್ಬಿಡಲ್ಲ. ಫಾರ್ ಎಕ್ಸಾಂಪಲ್ ಕೊನೆ ಹಂತದ ಮರಿ ಹುಳ ಇದೆ ನಾವು ಬೇವಿನ ಔಷಧ ಸಿಂಪಡಣೆ ಮಾಡಿದ. ಸೊ ಅವಾಗ ಏನಾಗ್ತದೆ ಅಂತಂದ್ರೆ ಇದು ಮತ್ತೊಂದು ಹಂತಕ್ಕೆ ಹೋಗ್ಲಿಕ್ಕೆ ನೋಡ್ತದ. ಯಾವಾಗ ಅದು ಮತ್ತೊಂದು ಹಂತಕ್ಕೆ ನೋಡ್ಲಿಕ್ಕೆ ನೋಡ್ತದ ಇದು ಬಿಡಲ್ಲ. ಸೊ ಅವಾಗ ಏನಾಗ್ತದೆ ಅದ್ರ ಬೆಳವಣಿಗೆ ಕುಂಠಿತ ಆಗ್ತದೆ. ಆದ್ರೂ ಕೂಡ ಮೊದಲ ಕೊನೆ ಹಂತದಲ್ಲಿ ಇರೋದ್ರಿಂದ ಈ ರೆಕ್ಕೆಗಳೆಲ್ಲ ಬರ್ತಾವ. ಆದ್ರೆ ರೆಕ್ಕೆಗಳು ಸರಿಯಾಗಿ ಬೆಳೆದಿರೋದಿಲ್ಲ. ಕೀಟ ಒಂದು ಹಂತದಿಂದ ಇನ್ನೊಂದು ಒಂದು ಪ್ಲೇಸ್ ತಿಂದು ಇನ್ನೊಂದು ಪ್ಲೇಸ್ಗೆ ಹೋಗ್ಬೇಕಿತ್ತು ಹಾರ್ಕೊಂಡು ಹೋಗ್ಬೇಕು.
ಸೊ ಇಲ್ಲಿ ಇದು ಹಾರ್ಲಿಕ್ ಬರೋದಿಲ್ಲ ಹಾರ್ಲಿಕ್ ಬರೋದಿಲ್ಲ ಅಂತಂದ್ರೆ ಗಂಡ ಹೆಣ್ಣು ಯೂಶಲಿ ಅವು ಮೇಟಿಂಗ್ ಆಗೋದಿಲ್ಲಪ್ಪ ಅಂತಂದ್ರೆ ಯೂಶಲಿ ಇಯರ್ ನಾಗ ಕೆಲವೊಂದು ಸಲ ಬೇರೆ ಎಲ್ಲೋ ಇನ್ನೊಂದು ಕಡೆ ಇರ್ತಾವ ಹಾರ್ ಹೋಗಿ ಮೀಟಿಂಗ್ ಮಾಡ್ಬೇಕಾಗ್ತದೆ ಸೊ ಅದಕ್ಕೆ ಅದು ಮಾಡ್ಲಿಕ್ಕೆ ಅದು ಅಲೋ ಮಾಡೋದಿಲ್ಲ ಆಮೇಲೆ ಸ್ಟೆರಿಲೈಟ್ ಇದು ಬೇವಿನ ವರ್ಷದ ನೀವು ಪದೇ ಪದೇ ಬಳಸೋದ್ರಿಂದ ಇಲ್ಲಿ ಕೀಟಗಳಲ್ಲಿ ಸ್ಟೆರಿಲಿಟಿ ಉಂಟಾಗ್ತದೆ ಅಂದ್ರೆ ಅದರಿಂದ ಮುಂದೆ ಮಕ್ಕಳು ಹುಟ್ಟೋದಿಲ್ಲ ಇದು ಇವನ್ ಮನುಷ್ಯರಿಗೂ ಕೂಡ ಇರೋದ್ರೆ ಇದು ಅನ್ವಯಿಸ್ತದೆ ಸೊ ಅದಕ್ಕೆ ಬೇವಿನ ಔಷಧವನ್ನು ನಾವು ಬಳಸ್ಬೇಕಿತ್ತು ಅಂದ್ರೆ ಕಂಟಿನ್ಯೂಸ್ ಆಗಿ ಇಲ್ಲಿ ಕೇಳೋ ಹೇಳ್ತಾರೆ ಕಂಟಿನ್ಯೂಸ್ ಬಳಸ್ಬೇಕೇನ್ರಿ ಇಲ್ಲ ನೀವು ಮೂರರಿಂದ ನಾಲ್ಕು ಸಲ ಮಾತ್ರ ಕಂಟಿನ್ಯೂಸ್ ಆಗಿ ಬಳಸ್ಬೋದು ಅದಾದ ಮೇಲೆ ಯು ಹ್ಯಾವ್ ಟು ಚೇಂಜ್ ನೀವು ಬೇರೆ ಔಷಧವನ್ನ ಸಿಂಪರಣೆ ಮಾಡಲೇಬೇಕು ಅದಾದ ನಂತರ ಮತ್ತೆ ನೀವು ಬೇರೆ ಬೇವಿನ ಔಷಧ ಅಥವಾ ಬೇವ ಆಧಾರಿತ ಔಷಧಗಳನ್ನು ಬಳಸ್ಬೋದು ಇಲ್ಲ ಅಂತಂದ್ರೆ ಅದು ಬೆಳೆ ಹಾಳಾಗಲಿಕ್ಕೆ ಅಥವಾ ಬೆಳೆ ಸುಡುತ್ತದ ಒಂದು ಇತರ ವ್ಯತಿರಿಕ್ತ ಪರಿಣಾಮ ಬೆಳೆಗಳ ಮೇಲೆ ಆಗೋದನ್ನ ನಾವು ನೋಡ್ತೀವಿ ಇನ್ನ ಇನ್ನೊಂದಪ್ಪ ಅಂದ್ರೆ ಚಿಲ್ಲಿ ಗಾರ್ಲಿಕ್ ಎಕ್ಸ್ಟ್ರಾಕ್ಟ್ ಅಂತ ಹೇಳಿ ಹೇಳ್ತೀವಿ ಮೆಣಸಿನಕಾಯಿ ಒಂದು ಕೆ ಜಿ ಅಷ್ಟು ಅದಕ್ಕೆ ಎರಡು ಕೆ ಜಿ ಅಷ್ಟು ಗ್ರೀನ್ ಚಿಲ್ಲಿ ಎರಡು ಕೆ ಜಿ ಅಷ್ಟು ಗ್ರೀನ್ ಚಿಲ್ಲಿ ತಗೋಬೇಕು ಒಂದು ಕೆ ಜಿ ಅಷ್ಟು ಈಗ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸಪ್ರೇಟ್ ಜಜ್ಜಬೇಕು ಮೆಣಸಿನಕಾಯಿ ಸಪ್ರೇಟ್ ಜಜ್ಜಬೇಕು ಸೊ ಬೆಳ್ಳುಳ್ಳಿಯಲ್ಲಿ ಸಾಧ್ಯ ಆದ್ರೆ ನಿಮ್ಗೆ ಅವೈಲೇಬಲ್ ಇತ್ತು ಅಂತಂದ್ರೆ ಸ್ವಲ್ಪ ಅದಕ್ಕೆ ನಾವೇನಾದ್ರೆ ಕೆರೋಸಿನ್ ಹಾಕ್ಬೇಕು 100 ml ಯಾಕೆ ಕೆರೋಸಿನ್ ಯಾಕೆ ಹಾಕ್ಬೇಕು ಅಂದ್ರೆ ಅದರಲ್ಲಿ ಇರ್ತಕ್ಕಂಥ ವಿಷ ಇರೋದ ಹೊರಬರ್ಲಿಕ್ಕೆ ಈ ಕೆರೋಸಿನ್ ಅನ್ನೋದ ಸಹಕಾರಿ ಮಾಡ್ತದೆ ಸೊ ಇದನ್ನ ನಾವೇನದ ನೀರಿನಲ್ಲಿ ನೆನೆ ಹಾಕ್ಬೇಕು ಸುಮಾರು ಒಂದು ಒಂದು ರಾತ್ರಿ ತನಕ ಅಂದ್ರೆ ಸುಮಾರು 6-8 ತಾಸು ಅದನ್ನು ನೆನೆ ಹಾಕ್ಬೇಕು ನಂತರ ಮಾರ್ನಿಂಗ್ ಅದನ್ನು ತೆಗೆದು ನಾವು ಬೆಳೆಗಳಿಗೆ ಏನು ತುಂಬಾ ವಿಷಕಾರಿಯಾಗಿರ್ತದೆ ಸೊ ಇದನ್ನ ನಾವು ಸಿಂಪರಣೆ ಮಾಡಬೇಕಾಗ್ತದೆ ಇನ್ನ ನಾಲ್ಕನೇ ಅಥವಾ ಮೂರನೇ ಅಥವಾ ನಾಲ್ಕನೇ ಸಿಂಪರಣೆ ಯಾವ್ದಪ್ಪ ಅಂತ ಸ್ಪರ್ಶ ಕೀಟನಾಶಕಗಳು ಹೇಳ್ತೀವಿ ವೇವ್ ಆದ್ಮೇಲೆ ಸೊ ಸ್ಪರ್ಶ ಕೀಟನಾಶಕಗಳು ಯಾವಪ್ಪ ಅಂತಂದ್ರೆ ನವಲೂರನ್ ಆಗಿರ್ಬೋದು ಅಥವಾ ಇಂಡಾಕ್ಸಿಕಾನ್ ಸೊ ಇದು ಅವಾರ್ಟ್ ಅಂತ ಸಿಗ್ತದೆ ನವಲೂರಾನ್ ಕೂಡ ಅಂದ್ರೆ ಮಾರುಕಟ್ಟೆಯಲ್ಲಿ ಸಿಗ್ತದೆ ಸೊ ಇದನ್ನ ನಾವು ಸಿಂಪರಣೆ ಮಾಡ್ಬೋದು ಇನ್ನೊಂದೇನಪ್ಪಾ ಅಂತಂತಂದ್ರೆ ಇಂಡಾಕ್ಸಿಕಾನ್ ಬರ್ತಕ್ಕಂಥದ್ದು ಇದು 0.3 ml ಪ್ರತಿ ಲೀಟರ್ ನೀರಿಗೆ ಇದನ್ನ ಸಿಂಪರಣೆ ಮಾಡ್ಬೇಕಾಗ್ತದೆ ಒಂದ್ ನಿಮಿಷ ಇನ್ನೊಂದು ಥರ್ಡ್ ಸ್ಪ್ರೇ ಏನಪ್ಪಾ ಅಂತಂದ್ರೆ ನಾವು ಹೆಚ್ ಐ ಎನ್ ಪಿ ವಿ ಬೇವಿನ ಔಷಧ ಸಿಂಪರಣೆ ಮಾಡಿದ್ಮೇಲೆ ಹೆಚ್ ಐ ಎನ್ ಪಿ ವಿ ಸಿಂಪರಣೆ ಮಾಡ್ರಿ ಅಂತ ನಾವು ಹೇಳ್ತೀವಿ ಇತ್ತು ಅವೈಲೇಬಲ್ ಅಂದ್ರೆ ಮಾಡ್ರಿ ಇಲ್ಲ ಅಂತಂದ್ರೆ ಬಿ ಟಿ ಆಯ್ತಕ್ಕಂಥ ಔಷಧನೂ ಬರ್ತದೆ ಬ್ಯಾಸಿಲಸ್ ಕೊರೋನಿಯಾಸಿಸ್ ಸೊ ಅದನ್ನು ಕೂಡ ನೀವು ಸಿಂಪರಣೆ ಮಾಡಬಹುದು ಅಥವಾ ಅದು ಇಲ್ಲ ಅಂತಂತಂದ್ರೆ ನಮ್ಮಲ್ಲಿ ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಮ್ಮಲ್ಲಿ ಕೃಷಿ ವಿಶ್ವವಿದ್ಯಾಲಯ ಏನಪ್ಪಾ ಅಂತಂತಂದ್ರೆ ನಾ ಆಗ್ಲೇ ಹೇಳ್ದಂಗ ಬವೇರಿಯಾ ಬ್ಯಾಸಿಯಾನ ಅಂತ ಇದೆ ಅಥವಾ ಇಲ್ಲ ಅಂತಂತಂದ್ರೆ ನಮ್ದು ನುಮರಿಯಾ ರಿಲೈ ಮೆಟ್ರೈಜಿಯಂ ರಿಲೈ ಅವುಗಳನ್ನ ಬಳಸ್ಬೋದು ಅದು ಬ್ಯಾಡ ಅಂತಂತಂದ್ರೆ ಇನ್ನೊಂದು ಏನ್ ಮಾಡ್ಬೋದು ಅಂತಂತಂದ್ರೆ ಈ ಔಷಧಿಗಳನ್ನ ಕ್ಲೋರ್ಪೈರಿಫಾಸ್ ಕೋನಲ್ಫಾಸ್ ಅಸಿಫೇಟ್ ಆಗಿರ್ಬೋದು ಅಥವಾ ಇಲ್ಲ ಅಂತಂದ್ರೆ ಸ್ಪೈನಸೈಡ್ ಆಗಿರ್ಬೋದು ಸ್ಪೈನಸೈಡ್ ಆದ್ರೆ 40 ml ಪ್ರತಿ ಎಕರೆಗೆ ಇದನ್ನ ನಾವು ಬಳಸ್ಬೇಕಾಗ್ತದೆ ಅದ್ರ ಜೊತೆನೆ ಎಮಾಮೆಕ್ಟಿನ್ ಬೆಂಜೋಯ್ಟ್ 0.2 g ಆಗಿರ್ಬೋದು ಫ್ಲೂಬೆಂಡಮೈಡ್ ಅದು 0.075 ml ಆಗಿರ್ಬೋದು ಕ್ಲಾರಿಟಿನ್ ಲಿಪೋಲ್ ನಾವೇನು ಕೊರೆಜಿನ್ ಅಂತ ನಾವು ಹೇಳ್ತೀವಿ ಅದು 60 g ಪ್ರತಿ ಎಕರೆಗೆ ಅದನ್ನ ನಾವು ಸಿಂಪರಣೆ ಮಾಡಬಹುದು ಇವೆಲ್ಲ ಅದನ್ನು ಕೂಡ ನಾವು ಯಾವುದು ನಿರ್ವಹಣೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆದ್ರೆ ಇದು ಚಿತ್ರವನ್ನು ನಾನು ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ನೀವೇನದ ಇದನ್ನ ಝಾಡಿಸಿ ಈ ಹುಳುಗಳನ್ನ ಹತೋಟಿ ಮಾಡ್ಲಿಕ್ಕೆ ಸಾಧ್ಯ ಇದೆ ಆದಷ್ಟು ನಿಮ್ಮ ಹೊಲದಲ್ಲಿ ಏನಾದರೂ ಈ ತರ ಲೈಟ್ ಏನು ಬರ್ಡ್ ಪರ್ಚ್ ಏನಾದರೂ ಇದ್ದು ಅಂದ್ರೆ ನಾವು ಬಿತ್ತೋ ಹೊತ್ತಿಗೆ ಯೂಶಲಿ ಏನದ ಯೂಶಲಿ ಬಿತ್ತೋ ಹೊತ್ತಿಗೆ ನಾವು ಏನ್ ಹೇಳ್ತೀವಿ ಅಂತಂತಂದ್ರೆ ಒಳ ಪುಂಡಿ ಅಥವಾ ಏನು ತೊಗರಿ ಒಳಗೆ ಸೇರಿಸ್ರಿ ಅಂತ ಹೇಳಿ ನಾವು ಹೇಳ್ತೀವಿ ಸೊ ಅದು ಸೇರಿಸೋ ಮುಖ್ಯ ಉದ್ದೇಶ ಅಂದ್ರೆ ಈ ತರ ಬರ್ಡ್ ಪರ್ಚ್ ಕೆಲಸ ಮಾಡ್ತದೆ ಪಕ್ಷ ಕೂಡ್ಲಿಕ್ಕೆ ಅನುಕೂಲ ಆಗ್ತದೆ ಸೊ ಅದು ಕೆಲಸ ಮಾಡಬಹುದು ಸೊ ಅದಕ್ಕೆ ಇನ್ನೊಂದು ಇದು ಕಡಲೆಯಲ್ಲಿ ಇದೆ ಕಡಲಿಗೆ
ಇನ್ನೊಂದು ಅಂತಂದ್ರೆ ಗಡ್ಡಿ ಬಗ್ಗೆ ಮುಂದೆ ವಿಚಾರ ಮಾಡೋಣ ಅಂತ. ಸೊ ಸಿಂಪಡಣೆ ಮಾಡಬೇಕಿತ್ತು ಅಂದ್ರೆ ಆದಷ್ಟು ನಾವ್ ಯಾವ್ದ ಹೈ ವಾಲ್ಯೂಮ್ ಸ್ಪ್ರೇಯರ್ ಅನ್ನ ಬಳಸಬೇಕು, ಈ ತರ ಲೋ ವಾಲ್ಯೂಮ್ ಸ್ಪ್ರೇಯರ್ ಬಳಸೋದು ಬೇಡ ಯುವಿಲ್ ಸ್ಪ್ರೇಯರ್. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ ಯಾವಾಗ್ಲೂ ನಮ್ಮಲ್ಲಿ ತೊಗರಿಯಲ್ಲಿ ಒಂದು ಕಾಂಡ ನೊಣದ ಬಾಧೆ ಅನ್ನೋದ ಆಗ್ತಾ ಇದೆ, ಕಾಂಡ ನೊಣದ ಬಾಧೆ. ಇದು ಸಾಮಾನ್ಯವಾಗಿ ಇರೋದು ಯಾವಾಗ ಹೂ ಆಡ್ತಕ್ಕಂತ ಹಂತ ಮತ್ತೆ ಕಾಯಿ ಸೊ ಇಲ್ಲಿ ನಾವು ನೋಡ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಪಿಜಿಲ್ಪಿ ಪಾಡ್ ಫ್ಲೈ ಅಂತ ನಾವು ಹೇಳ್ತೀವಿ, ಕಾಯಿ ನೋಣ ಅಂತ ಹೇಳ್ತೀವಿ. ಸೊ ಇಲ್ಲಿ ನೀವು ಸ್ವಲ್ಪ ಗಮನಿಸಿದ್ರಿ ಅಂತಂದ್ರೆ ಈ ಕಾಯಿ ನೋಣ ಹೆಂಗದಪ್ಪ ಅಂತಂತಂದ್ರೆ ಇದ್ರದ್ದು ಮೊಟ್ಟೆ ಸೊ ಇದು ಕಾಯಿ ನೋಣ ನೋಡ್ರಿ. ಇದು ಏನದ ನಮ್ಮ ತೊಗರಿ ಬೀಜ ಅದು ಕಾಯಿ ಒಳಗಿಂದ ಇದು ನಾನು ತೋರಿಸ್ತಾ ಇರೋದು, ಕಾಯಿ ಒಳಗೆ ನಾನು ತೋರಿಸ್ತಾ ಇದ್ದೀನಿ. ಇದು ಒಳಗಿರ್ತಕ್ಕಂಥ ಬೀಜ ಇದು. ಸೊ ಇದು ಕಾಯಿ ಕಾಯಿ ನೋಡೋದ ಮೊಟ್ಟೆ. ಹೊರಗೆ ಇದ್ಕೊಂಡು ಈ ನೊಣ ಜಾತಿಗೆ ಸೇರ್ತಕ್ಕಂಥ ಕೀಟ ಇದು. ಇದೇನು ನೊಣ ಏನೋ ಕಾಣಿಸಲ್ಲ. ಸೊ ದಿಸ್ ಇದು ನೊಣ. ನಾವೇನು ಮನೆಯಲ್ಲಿರ್ತಕ್ಕಂಥ ನೊಣಗಳನ್ನು ಕಟ್ ಮಾಡಿ ನಾಲ್ಕು ಭಾಗ ಮಾಡಿದ್ರೆ ಒಂದು ಭಾಗ ಎಷ್ಟಿರ್ತದೆ ಅಷ್ಟು ಸಣ್ಣದ ನೊಣ ಇದು ಇರ್ತದೆ. ಸೊ ಇಲ್ಲಿ ನೀವು ನೋಡ್ದಂಗೆ ಇದು ಮೇನ್ ಅಂತಂತಂದ್ರೆ ಇದು ಕಾಯಿ ನೊಣ. ಸೊ ಕಾಯಿ ನೊಣ ಇದು ಇತ್ತು ಅಂತಂತಂದ್ರೆ ಯೂಶಲಿ ಸಾಮಾನ್ಯವಾಗಿ ಇದ್ರದ್ದು ಬಾಧೆ ಯೂಶಲಿ ಏನದ ನಮ್ಮ ಒಂದು ಇದನ್ನು ತಗೊಂಡ್ರಿ ಅಂತಂತಂದ್ರೆ ಏನು ತೊಗರಿಯಲ್ಲಿ ಇದ್ರದ್ದು ಬಾಧೆ ಯಾವ ಮಟ್ಟಕ್ಕೆ ಹೋಗ್ತದೆ ಅಂತಂತಂದ್ರೆ ಸುಮಾರು ಒಂದು 60% ಬಾಧೆಯನ್ನ ಉಂಟು ಮಾಡ್ತದೆ. ಸೊ ಅದಕ್ಕೆ ಇದನ್ನ ಹತೋಟಿ ಮಾಡ್ಬೇಕಿತ್ತು ಅಂತಂದ್ರೆ ಆದಷ್ಟು ನಾವು ಅಂತರ್ವ್ಯಾಪಿ ಕೀಟನಾಶಕಗಳನ್ನ ಬಳಸ್ಬೇಕು. ಇಲ್ಲಿ ನೋಡ್ರಿ ಇದು ನೋಡ. ಸೊ ಇದನ್ನು ಕಾಣಿಸ್ತಿತ್ತು ನಿಮ್ಗೆ ಅಂತಂತಂದ್ರೆ ಇಲ್ಲಿ ಈ ನೊಣ ಇದು ಬಹಳ ಚಿಕ್ಕದಿರ್ತದೆ. ಕಾಯಿ ಹಾಲುಗಳು ಇರ್ತಕ್ಕಂಥ ಕಾಯಿಗಳು ಎಸ್ಪೆಷಲಿ ಹಾಲುಗಳು ಏನಿರ್ತಾವ ಸೊ ಅವಾಗ ಈ ಕೀಟ ಬರ್ತದೆ. ಇನ್ನೂ 50% ಹೂವ ಇರ್ತದೆ, 50% ಕಾಯಿ ಇರ್ತದೆ. ಸೊ ಆ ಸಮಯದಲ್ಲಿ ಈ ಒಂದು ಕೀಟ ಬಂದು ಬಾಧೆ ಮಾಡ್ತದೆ. ಈ ಯೂಶಲಿ ನಾವು ಕಾಯಿಗಳನ್ನ ಕುದಿಸ್ಕೊಂಡು ತಿಂತಾರೆ ಈ ಭಾಗ ಅಂದ್ರೆ ತೊಗರಿ ಏನದೆ ತೊಗರಿ ಕಾಳುಗಳನ್ನ ನಾವೇನು ಕುದಿಸ್ಕೊಂಡು ತಿಂತಾರೆ. ಆ ಕುದಿಸ್ಕೊಂಡು ತಿನ್ನೋ ಹೊತ್ತಿಗೆ ಒಣ ತಿಂದಂಗೆ ಅನಿಸ್ತದೆ. ಸೊ ಅದನ್ನ ನೀವು ನೋಡಿದ್ರೆ ಅಂತಂದ್ರೆ ಇಲ್ಲಿ ಕೋಶಗಳಿವೆಲ್ಲ. ಸೊ ಇದು ಬಾಧೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಸಾಕಷ್ಟು ಹಾನಿ ಇದರಿಂದ ಆಗ್ತದೆ. ಯೂಶಲಿ ರೈತರು ಏನ್ ಹೇಳ್ತಾರೆ ಅಂದ್ರೆ ಖಂಡ ಆಗ್ಲತ್ತದ ಅಂತ ಹೇಳ್ತಾರೆ. ಖಂಡ ಆಗೋದು ಯಾಕಪ್ಪ ಅಂದ್ರೆ ಈ ಕೀಟದಿಂದ. ಸೊ ಅದಕ್ಕೆ ಇದನ್ನ ಹತೋಟಿ ಮಾಡ್ಬೇಕಿತ್ತು ಅಂದ್ರೆ ಹೂ ಆಡ್ತಕ್ಕಂಥ ಹಂತ 50% ಮತ್ತೆ ಕಾಯಿ ಕಟ್ಟತಕ್ಕಂತ ಹಂತ 50% ಇತ್ತು ಅಂದ್ರೆ ಅವಾಗ ನಾವೇನದ ಥೈಮೆಥ್ ಎಕ್ಸಾಮ್ ಅಂತಕ್ಕಂಥ ಒಂದು ಕೀಟನಾಶಕ ಅಥವಾ ಅದನ್ನ 0.25 ಗ್ರಾಮ್ ಆಗಿರ್ಬೋದು ಅಥವಾ ಇಲ್ಲಾಂದ್ರೆ ಇಮ್ಯುನೋಕ್ಲೋಪ್ರಿಡ್ ಅಂತಕ್ಕಂಥ ಒಂದು ಕೀಟನಾಶಕ ಅದು 0.3 ml ಅಥವಾ ಡೈಮೆಥೈಲೇಟ್ 1.7 ml ಪ್ರತಿ ಲೀಟರ್ ನೀರು ಬೆರೆಸಿ ಇದನ್ನು ಸಿಂಪಡಣೆ ಒಂದು 2 ಸಲ ಸಿಂಪಡಣೆ ಮಾಡ್ತೇವೆ ಅಂದ್ರೆ 15 ದಿವಸಗಳ ಅಂತರದಲ್ಲಿ ಅಂದ್ರೆ ಇದು ನಾವು ಈ ಒಂದು ಕೀಟವನ್ನು ಹತೋಟಿ ಮಾಡಲಿಕ್ಕೆ ಸಾಧ್ಯ ಇದೆ. ಇದು ಬಹಳ ಸದ್ದು ಮಾಡೋದು ಇತ್ತೀಚೆಗೆ, ಎಸ್ಪೆಷಲಿ ಲಾಂಗ್ ಡ್ಯೂರೇಷನ್ ವೆರೈಟಿ BSMR. ಸೊ ಸಾಕಷ್ಟು ಜನ ಈ ಸಲ BSMR ಹಾಕಿದ್ದಾರೆ ಬೇರೆ ಬೇರೆ ಜಿಲ್ಲೆಗಳಿಗೆ. ಬೀದರ್ ಅಷ್ಟೇ ಅಲ್ಲದೆ ಗುಲ್ಬರ್ಗ ಆಗಿರ್ಬೋದು, ಏನು ಬಿಜಾಪುರ ಆಗಿರ್ಬೋದು, ಈ ಭಾಗದಲ್ಲಿ ಬಹಳಷ್ಟು ಜನ BSMR ಹಾಕಿದ್ದಾರೆ. BSMR ಯಾರ್ಯಾರು ಹಾಕಿರ್ತೀರಿ, ಯು ಶುಡ್ ಬಿ ಕೇರ್ಫುಲ್ ಈ ಕೀಟದ ಬಗ್ಗೆ. ಇಲ್ಲ ಅಂದ್ರೆ ನೀವೇನಾದರೂ ಸ್ವಲ್ಪ ಮೈ ಮರ್ತೀರಿ ಅಂತಂತಂದ್ರೆ ನೀವು 1 ಎಕರೆಗೆ ಕನಿಷ್ಠ ಎಲ್ಲಿ ತನಕ ಇದು ಹಾನಿ ಮಾಡ್ತದಂದ್ರೆ 2-2 ಕ್ವಿಂಟಲ್ ತನಕ ಹಾನಿ ಆಗಿರ್ತಕ್ಕಂಥ ನಿದರ್ಶನಗಳು ಅದ 1 ಎಕರೆಗೆ. ಸೊ ಅದಕ್ಕೆ ನಾವೆಲ್ಲ ಬಹಳ ಕೇರ್ಫುಲ್ ಆಗಿ ಈ ಒಂದು ಕೀಟವನ್ನು ಹತೋಟಿ ಮಾಡಬಹುದು. ಇನ್ನೊಂದು ಕೀಟ ಯಾವುದಪ್ಪ ಅಂತಂದ್ರೆ ಪಾಡ್ ಬಗ್ ಅಂತ ಹೇಳ್ತೀವಿ ನಾವು, ಪಾಡ್ ಬಗ್ ಅಥವಾ ಕಾಯಿ ತೀಗಣೆ. ಇಲ್ಲಿ ಮೋಸ್ಟ್ಲಿ ಕ್ಲಿಯರ್ ಆಗಿ ಕಾಣಿಸ್ಲತ್ತ ಅಂತ ಅನ್ಕೊಂತೀನಿ. ಇವು ಗ್ರೀನ್ ಕಲರ್ದು ಇರ್ತದೆ, ಇನ್ನು ಕೆಲವು ಇರೋದ ಬ್ರೌನ್ ಕಲರ್ದು ಕೀಟಗಳು ಇರ್ತವೆ. ಇದು ತನ್ನ ಬಾಯನ್ನ ಇಲ್ಲಿ ನೋಡ್ಬೋದು, ಇಲ್ಲಿ ನೋಡ್ಬೋದು ಇದು ಚುಚ್ಚಿರ್ತಕ್ಕಂಥದ್ದು ಕಾಣಿಸ್ತಾ ಇದೆ. ತನ್ನ ಬಾಯನ್ನ ಚುಚ್ಚಿರ್ತಕ್ಕಂಥದ್ದು ಕಾಯಿಯೊಳಗೆ ಚುಚ್ಚಿ ರಸ ಹೀರ್ಲತ್ತು. ಸೊ ಇದು ಯಾವಾಗ ಕಾಯಿಗಳು ಏನು ಕಾಯಿ ದೊಡ್ಡದಾಗ್ತದೆ ಆಮೇಲೆ ಗಟ್ಟಿ ಆಗ್ತದೆ ನಾವು ಹಾರ್ವೆಸ್ಟ್ ಮಾಡ್ತೀವಿ ಅವಾಗ ಕಾಳುಗಳು ಸುಕ್ಕು ಗಟ್ಟದಂಗೆ ಆಗ್ತವೆ. ಕಾಯಿಗಳು
ಸುಕ್ಕು ಕಟ್ಟದಂಗ ಆಗ್ತವ ಈ ಸುಕ್ಕು ಕಟ್ಟದಂಗ ಆಗಿತ್ತು ಅಂತಂದ್ರೆ ಅದು ಎದುರು ಬಾಧೆ ಅಂತಂದ್ರೆ ಪಾಡ ಬಗ್ಗೆ ಬಾಧೆ ಕಾಯಿ ಏನು ತಿಗಣೆಯ ಬಾಧೆ ಕಾಳೆಲ್ಲ ಇರ್ತವ ಸುಕ್ಕು ಕಟ್ಟಿರ್ತಕ್ಕಂಥ ಕಾಳು ಸುಕ್ಕು ಕಟ್ಟಿರ್ತಕ್ಕಂಥ ಕಾಳು ಅಂದ್ರೆ ಅದರೊಳಗೆ ಏನು ಬೇಳೆ ಅಂತ ಅಂಶನೇ ಇರಲ್ಲ ಸೊ ಹಿಂಗಾಗಿ ಏನಾಗ್ತದೆ ರೈತರಿಗೆ ಏನು ಲಾಸ್ ಆಗ್ತದೆ ಸೊ ಅದಕ್ಕೆ ಇದನ್ನ ನಾವು ಸ್ಪರ್ಶ ಕೀಟನಾಶಕಗಳು ಏನಾದರೂ ರೆಗ್ಯುಲರ್ಲಿ ಮಾಡ್ತಾ ಇದ್ರೆ ಕೆಲವು ಸಲ ಕಡಿಮೆ ಆಗ್ತದೆ ಇಲ್ಲಾಂದ್ರೆ ಅಸಿಫೆಟ್ ಆಗಿರ್ಬೋದು ಅಥವಾ ನಮ್ಮ ಇಂಡೋಕ್ಲೋಪ್ರಿಡ್ ಆಗಿರ್ಬೋದು ಅಥವಾ ಇಲ್ಲ ಅಂತ ಥೈಮೆಥಾಕ್ಸಿಮ್ ಆಗಿರ್ಬೋದು ಸೊ ಈ ಒಂದು ಔಷಧಿಗಳನ್ನು ಸಿಂಪಡಣೆ ಮಾಡೋದ್ರ ಮೂಲಕ ಈ ಒಂದು ಕೀಟವನ್ನು ಹತೋಟಿ ಮಾಡಲಿಕ್ಕೆ ಆಗ್ತದೆ ಸೊ ಇಷ್ಟು ಏನದ ತೊಗರಿ ಸೋಯಾವರೆ ಉದ್ದು ಮತ್ತು ಹೆಸರಿನಲ್ಲಿ ಬರ್ತಕ್ಕಂಥ ಕೀಟಗಳ ಬಗ್ಗೆ ನಾನು